ಏಷ್ಯನ್ ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ರಾಠೋಡ. ಮುಖ್ಯಾಂಶಗಳು: ಉಚಿತ ಹೃದಯ ರೋಗ ಆರೋಗ್ಯ ತಪಾಸಣಾ ಶಿಬಿರ. ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಲಾಭ ಪಡೆದ ಜನತೆ. ಆತ್ಮವಿಶ್ವಾಸಕ್ಕೆ ಓದು ಬಹುಮುಖ್ಯ. ಶ್ರೀ ಮಾನಿಪ್ರ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ಹೇಳಿಕೆ. ವಾರ್ತೆಗಳ ವಿವರ: ಶಿವಲಾಲ್ ಕಲ್ಯಾಣ ಮಂಟಪದಲ್ಲಿ ಉಚಿತ ಹೃದಯ ರೋಗ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಬಿಜೆಪಿ ಮುಖಂಡ ರವೀಂದ್ರನಾಥ್ ದಂಡಿನ್ ಪಕ್ಷ ಬಯಸಿದ್ರೆ ನಾನು ಸಹ ಆಕಾಂಕ್ಷಿ ಎಂಎಲ್ಎ ಅಭ್ಯರ್ಥಿ ಎಂದು ಹೇಳಿ ಸಂಚಲನ ಮೂಡಿಸಿದ್ರು. ಈಗ ಅವರ ಅಭಿಮಾನಿ ಬಳಗ ಮತ್ತು ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡದ ಸಹಯೋಗದಲ್ಲಿ ಉಚಿತ ಹೃದಯ ರೋಗ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಬಡವರ ಡಾಕ್ಟರ್ ಎಂದೇ ಪ್ರಸಿದ್ಧಿಯಾಗಿರುವ ರಾಮಶಾಸ್ತ್ರಿ ಜೀರೆ, ಭಗವಾನ್ ಮಹಾವೀರ್ ಜೈನ್ ಕಾಲೇಜ್ ಸಂಸ್ಥಾಪಕ ಅಶೋಕ್ ಬಾಗ್ಮಾರ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೆಎಸ್ಎಸ್ ಕಾಲೇಜ್ ಸಂಸ್ಥಾಪಕರಾದ ಬಿಎಫ್ ದಂಡಿನ್ ಸೇರಿದಂತೆ ಅನೇಕ ವೈದ್ಯರ ಬಳಗವೇ ಹಾಜರಿತ್ತು. ಇನ್ನು ಗಿಡಕ್ಕೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರಣಾಂತರದಿಂದ ರವೀಂದ್ರನಾಥ್ ದಂಡಿನ್ ಬೆಂಗಳೂರಿಗೆ ಹೋಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಬಂದಿದ್ದೇನೆ ಎಂದು ಬಿಎಫ್ ದಂಡಿನ್ ಹೇಳಿದರು. ಜೊತೆಗೆ ಗಜೇಂದ್ರಗಢದಲ್ಲಿನ ಹಿಂದಿನ ಸವಿನೆನಪುಗಳನ್ನು ಮೆಲುಕು ಹಾಕಿದರು. ಈ ವೇಳೆ ಖ್ಯಾತ ಹೃದಯ ರೋಗ ತಜ್ಞರಾದ ಮಹೇಶ್ ಹೊನ್ನಳ್ಳಿ ಎಸಿಯನ್ನೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು. ಇನ್ನು ಉಚಿತ ತಪಾಸಣೆ ಶಿಬಿರದ ಕುರಿತು ರವಿ ಗಡದವರು ಸಹ ಶಿಬಿರಕ್ಕೆ ಜನಸ್ಪಂದನೆ ಇದೆ ಎಂದು ಹೇಳಿದರು. ಮಾ ಕಶ್ಚಿತ್ ದುಃಖಾ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಈ ಕಾರ್ಯಕ್ರಮದಲ್ಲಿ ರವೀಂದ್ರ ನನ್ನ ಹಿರಿಯ ಮಗ ಬರಬೇಕಾಗಿತ್ತು. ಯಾಕಂದ್ರೆ ಅವರ ರಾಜ್ಯ ಹಿಂದುಳಿದ ವರ್ಗದ ಕಾರ್ಯದರ್ಶಿ ಇದ್ದಾನೆ, ರಾಜ್ಯ ಮಟ್ಟಕ್ಕೆ ಹೋದಾನೆ. ಇವರು ಅದಕ್ಕೆ ಅನಿವಾರ್ಯವಾಗಿ ಅವರಿಗೆ ಗೊತ್ತಿದ್ದಿಲ್ಲ. ಆದ್ರೆ ನಿನ್ನೆ ಬಂದ್ಬಿಟ್ಟು ಅವರಿಗೆ ನೀವು ಅರ್ಜೆಂಟ್ ಡಾಕ್ಟರ್ ಬರ್ಬೇಕಂತ ಹೇಳಿ ಬೆಂಗಳೂರು ಹೋದ್ರಿಂದ ನನಗೆ ವಿನಂತಿ ಮಾಡಿಕೊಂಡ. ಈಗ ಹೋಗ್ಬೇಕಂತ ಹೇಳಿ ತಿಳ್ಕೊಂಡು ನಾನು ಅವ್ರ ತಂದೆ ದಂಡಿನ ಅಂತ ಹೇಳಿ ನಾನಿದೆ. ನಮ್ಮೂರಲ್ಲೇ ರಾಮಚಂದ್ರ ಘಾಟ್ಮೂರು ಹಾಗಾಗ ನಾವಲ್ಲಿ ಗೌಡ ತಾಲೂಕಾದ ಸಹಿತ ಗಜೇಂದ್ರಗಢ ತಾಲೂಕಾಗಿದೆ. ನಮ್ಮೂರು ಗಜೇಂದ್ರಗಢಕ್ಕೆ ಸೇರಿದ್ವಿ. ಅದಕ್ಕೆ ನಾವು ಯಾವಾಗ ಕೊಡ್ಬೇಕಾದ್ರೆ ಈಗೇನು ಮಾಡ್ತಾ ಇದ್ದೀವಿ. ಮೊದಲನೇ ನಾವು ಏನಾದರೂ ಬಟ್ಟೆ ಅರ್ವಿ ಖರ್ಚು ಮಾಡಬೇಕಾದ್ರೆ ಬ್ರಹ್ಮ ರವಿಗೆ ಬಿಟ್ಟಿದ್ವಿ. ನಾವು ಅರ್ವಿ ಹೇಳಿ ಬಹಳ ಫೇಮಸ್ ಆಗುತ್ತೆ ಈಗ. ಅದಕ್ಕೆ ನಾವು ನಮ್ಮ ಹೆಣ್ಣ ನಮ್ಮವ್ ಕರ್ಕೊಂಡು ಬರ್ತಿದ್ವಿ. ನಮ್ಮವ್ ಬರ್ತಿದ್ದಿಲ್ಲ ಅವಾಗ, ನಮ್ಮವ್ಗ ನಮ್ಮ ಕರ್ಕೊಂಡು ಬರ್ತಿದ್ದಿಲ್ಲ. ಅದಕ್ಕೆ ಇಲ್ಲೇ ಅರ್ವಿ ತಗೊಂಡು ನಾವು ಹೋಗ್ಬಿಟ್ಟಿದ್ವಿ. ಹೀಗಾಗಿ ಗಜೇಂದ್ರಗಢನು ತಾಲೂಕು ಆಗೈತಿ ಈಗ. ಅದಕ್ಕೆ ನಮ್ಮೂರು ಇದೇ ತಾಲೂಕಿಗೆ ಸೇರೈತಿ ಈಗ. ಅದಕ್ಕೆ ನಮ್ಮ ಅಮ್ಮಗೆ ಮಾತಾಡ್ತಾರೆ ಈಗ ಅವ್ರ ಹೆಸರು ಕಟ್ಟಿ ಊರವ ನಮ್ಗೂ ಅಲ್ಲೇ ಅಲ್ಲಿ ಅವ್ರು ಈಗ ಆಯುರ್ವೇದಿಕ್ ಜನ. ಅವರು ನಾವು ನೌಕರಿಗೆ ಹೋಗ್ಬೇಕಾಗಿತ್ತು, ಕಳಿಸ್ಬೇಕಾಗಿತ್ತು. ಯಾಕಂತಂದ್ರೆ ನಾವು ರವಿ ದೊಡ್ಡ ಈಗಲೇ ಅವನು ಇವನ್ನೆಲ್ಲ ನೋಡ್ಕೊಂಡು ಹೋಗ್ತಾನೆ. ಪುನೀತ್ ಮಂತ್ರವಾಗಿ ಜಂಟಿ ಕಾರ್ಯದರ್ಶಿ ಎಲ್ಲ ಬ್ಯಾಪುರು ದೇಹಿ ಬಲ್ಲಿ ಹೋಗ್ಬೇಕಾಗತ್ತೆ. ಅದಕ್ಕೆ ಅವನ್ನೆಲ್ಲ ಪುನೀತ್ ಕುಮಾರ್ ಮಾಡ್ತಿರ್ತಾನೆ. ಅದಕ್ಕೆ ಅವನು ಹೆಸರು ಕಟ್ಟಿ ನಮ್ಗೆ ಗಮನಿಸಿ ಯಾವಾಗಲೂ ಗಜೇಂದ್ರಕ್ಕೆ ನಮ್ಗೆ ಸಂಪರ್ಕ ಭಾಳ ತೋಳ ತಾಲೂಕಾದ ಸೈತ ಈಗಂತೂ ತಾಲೂಕು ಆಗ್ಬಿಟ್ಟೆ. ಅದಕ್ಕೆ ಹೀಗಾಗಿ ಏನೆಲ್ಲರೂ ಹಿರಿಯರು ಮಾತಾಡ್ತಿರಲ್ಲ ಅಂತ ಒಳ್ಳೆ ಅಭಿಪ್ರಾಯಗಳನ್ನು ಮಂದಿ ಎಲ್ಲ ಸರಿ ತೋಳ್ಕೊಂಡ್ರೆ ಅನ್ನ ಕಲಿದ್ರು. ಅದಕ್ಕೆ ನಾನು ಭಾಳ ಬ್ರಹ್ಮರು ಮತ್ತೆಲ್ಲ ಹಿರಿಯರೇ ಮಾತಾಡ್ಯಾರ, ಇವರೆಲ್ಲ ಚೆನ್ನಾಗಿ ಮಾತಾಡ್ತಾರ, ಒಳ್ಳೆ ಅಭಿಪ್ರಾಯ ವ್ಯಕ್ತಪಟ್ಟಾರ. ಅದಕ್ಕೆ ಹೀಗಾಗಿ ನಾನು ಈಗ ಭಗವತ್ತೈದು ಶಿಕ್ಷಣ ಸಂಸ್ಥೆಗಳಾದಾಗ ಇಡೀ ರಾಜ್ಯದ ತುಂಬಾ ಅರವತ್ತೈದು ಶಿಕ್ಷಣ ಸಂಸ್ಥೆ ಒಟ್ಟಾಗಿ ಏನೇ ಸಂಸ್ಥೆ ಇದೆ ಅವರ ಪತ್ರ ಕೇಳಿರ್ಬೇಕು. ಸಪ್ತರ್ಷಿಗಳಂತಂದ್ರೆ ಏಳು ಮಂದಿ ದೊಡ್ಡ ಮಹಾಪಂಡಿತರು ಪಂಡಿತ ದೊಡ್ಡ ಜಮೀನ್ದಾರ ಕೂಡಿಸಿ ಅಷ್ಟು ಸಂಸ್ಥೆ ಮಾಡ್ಯಾರ. ಅದಕ್ಕೆ ಹೀಗಾಗಿ ನಮ್ಮ ಸಂತು ಸಹಿತ ಈಗ ಕೇಳಿ ಸ್ಟಾರ್ಟ್ ಇಲ್ಲ ಅಂದ್ರೆ ನಮ್ದ ಸಂಸ್ಥೆ ಈಗ ಎರಡನೇ ನಂಬರ್ ಆಗೈತೆ. ಅದಕ್ಕೂ ಬರೇ ನಂಬರ್ ಅಷ್ಟೇ ಅಲ್ಲ, ನಮ್ಮ ಸದಿಗಿನ ಡಿಗ್ರಿ ಕಾಲೇಜು ಇವೆಲ್ಲ ಏನದವ ಇಡೀ ಮೂರು ವರ್ಷಕ್ಕೊಮ್ಮೆ ತಪಾಸಣೆ ಕೊಡ್ತಾರೆ, ರಾಜ್ಯ ಮಟ್ಟದ ಎಲ್ಲರೂ ಬರ್ತಾರೆ. ಅದಕ್ಕೆ ಎ ಗ್ರೇಡ್ ಪಡ್ತಿದ್ದೆ, ಎ ಗ್ರೇಡ್ ಅಂತ ಉತ್ತಮ ಮಟ್ಟ. ಅದಕ್ಕೆ ಹೀಗಾಗಿ
ಅವಕಾಶ ಇಲ್ಲ, ಎಲ್ಲರೂ ಒಂದೊಂದು ವಿಷಯ ಹೇಳ್ಬಿಟ್ಟಾರ. ಅದರೊಂದಿಗೆ ನಮ್ಮ ಗಜೇಂದ್ರಗಢದ ಎಲ್ಲ ಜನಸಂಖ್ಯೆಗೂ ಇವತ್ತು ಹೃದಯ ಹಾಗೂ ಚಿಕಿತ್ಸಾ ಶಿಬಿರ ಇವತ್ತು ಆಚರಣೆ ಮಾಡಿ ಕೂತಾರ. ಇವರು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಒಂದ ಬೆಳೆಸ್ಯಾರ. ಇವತ್ತು ಅದರೊಂದಿಗೆ ನಮ್ಮ ಹೆಲ್ತ್ ಒಂದು ಡೆವಲಪ್ಮೆಂಟ್ ಮಾಡಲಿಕ್ಕೆ ಇವತ್ತು ಇನ್ನು ಆಯೋಜಿಸ್ಯಾರ ಅಂದ್ರೆ ಭಾಳ ಹೆಮ್ಮೆ ಅನ್ನಿಸ್ತದ. ಇದರೊಂದಿಗೆ ಉತ್ತರೋತ್ತರವಾಗಿ ಇವರು ಎಜುಕೇಷನ್ದೊಂದಿಗೆ ಆರೋಗ್ಯ ಸೇವೆಯನ್ನು ಇದೇ ರೀತಿ ಮಾಡಲಿ ಅಂತೇಳಿ ಯಾರು ಭಾಷಣ ಮಾಡಿಸ್ತಾರೆ. ಒಂದು ಕಡೆ ವೇದಿಕೆಯ ಮೇಲೆ ಅವರಿಗೆ ಗಣ್ಯಾಧಿಕಾರಿಗಳನ್ನು ಆಶೀರ್ವಾದಿಸಿದ್ರೆ ಅವರೆಲ್ಲರಿಗೆ ನಾವು ಕುಮ್ಮರುದಯದ ಒಂದು ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ದಿವಸ ಆರೋಗ್ಯ ಮನುಷ್ಯನಿಗೆ ಬಹಳ ಮುಖ್ಯ. ಯಾಕಂದ್ರೆ
ಕಷ್ಟಪಡ್ತಾ ಇತ್ತು. ಇವತ್ತು ಬೆಳಿಗ್ಗೆ ಕರೋನಾ ರೋಗ ಬಂದಿದೆ. ಹೀಗಾಗಿ ಮನುಷ್ಯಕ್ಕೆ ಎಷ್ಟು ಆರೋಗ್ಯದಿಂದ ನಾವು ಕಾಪಾಡ್ ಕೊಡ್ತೀವಿ ಅದನ್ನ ಬಾಧ್ಯ ಉಂಟು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರ ಇವತ್ತು ತೀರ್ಮಾನಗಳಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಕೇಂದ್ರಗಳು ಕಡಿಮೆ ಇದ್ದಾವೆ ನಾವು ಅನ್ಕೊಳ್ಳೋದಲ್ಲ. ಇಂತಹ ತಾಯಿಗಳು ಮಹಾಪುರುಷರು ಅನ್ಕೊಂಡಿರ್ತಾರೆ, ಡಾಕ್ಟರ್ ಜೀರೋರು ಕೂಡ ಅನ್ಕೊಂಡಿದ್ರು. ಇದೆಲ್ಲ ಎಲ್ಲರಿಗೆ ಸಾಮಾನ್ಯ ಕೆಲಸ ಅಲ್ಲ. ಆರೋಗ್ಯ ತಪಾಸಣೆ ಶಿಬಿರ ಅಂತಂದ್ರ ನಮ್ಮೆಲ್ಲ ಹೀಗೆ ಹೋಗ್ಕೊಂಡು ಮಾಡೋಣ ಅವಕಾಶ ಹೋಗ್ಬೋದು ಹೇಳಿದ್ರು ಯಾರು ಡಾಕ್ಟರ್. ಆರೋಗ್ಯ ತಪಾಸಣೆ ಶಿಬಿರದ ಬಗ್ಗೆ 2 ನಿಮಿಷದಲ್ಲಿ ಜಾಸ್ತಿ ಬೇಡ. ಇವತ್ತು ರವೀಂದ್ರನಾಥ್ ದಂಡಿನ ಸಮಾರಂಭದಿಂದ ಹಾಗೂ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಆಸ್ಪತ್ರೆ ಮತ್ತು ಪಿಜಿ ಸೆಂಟರ್ ಚಿತ್ರದುರ್ಗ ಪ್ಯಾರಾಮೆಡಿಕಲ್ ಹಾಗೂ ಯಮುನಾ ಆಸ್ಪತ್ರೆ ವಿಜಯನಗರ ಡಾಕ್ಟರ್ ರಾಮಶಾಸ್ತ್ರಿ ಶಂಕರ್ ಶಾಸ್ತ್ರಿ ಜೀರೆ ಹಾಗೂ ಸುನೀಲ್ ರಾಣಿ ಮತ್ತು ಆಯುರ್ವೇದ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಬಿ ಪಾತ್ಮಾರ್ ಇವರ ಎಲ್ಲ ನಂದಿನ ಇವರ ಅಭಿಮಾನಿ ಭಾಗದ ವತಿಯಿಂದ ವಿಜಯನಗರ ತಾಲೂಕು ಹಾಗೂ ವಿಜಯನಗರದ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಮತ್ತು ವಿಜಯನಗರದಲ್ಲಿ ಇರ್ತಕ್ಕಂಥ ಎಲ್ಲ ಹೃದಯ ಸಂಬಂಧಪಟ್ಟಂಥ ಕಾಯಿಲೆಯ ಎಲ್ಲ ರೋಗಿಗಳಿಗೂ ಮತ್ತು ಜನರಲ್ ತಪಾಸಣೆಯ ಎಲ್ಲ ತಪಾಸಣೆಯನ್ನು ನಮ್ಮ ನಾರಾಯಣ ಹೃದಯ ರೋಗ ಆಸ್ಪತ್ರೆಯ ಸುತ್ತೂರು ಧಾರವಾಡ ಇವರ ಡಾಕ್ಟರ್ ಅವರ ನೇತೃತ್ವದಲ್ಲಿ ಹಾಗೂ ಆಯುರ್ವೇದ ಕಾಲೇಜಿನ ಎಲ್ಲ ಡಾಕ್ಟರ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ರವಿ ಜಂಡೀನ್ ಅವರ ಅಭಿಮಾನಿ ಬಳಗದ ಒಂದು ಸಹಕಾರದೊಂದಿಗೆ ವಿಜಯನಗರದಲ್ಲಿ ಒಂದು ಉಚಿತ ಹೃದಯ ತಪಾಸಣಾ ಕ್ಯಾಂಪನ್ನು ಹಮ್ಮಿಕೊಂಡಿದ್ದು ಇದು ಜನರ ಒಂದು ಸ್ಪಂದನೆ ತುಂಬ ಒಂದು ಒಳ್ಳೆಯದಿದೆ. ಯಾಕಂದರೆ ಇಂಥ ಒಂದು ಕ್ಯಾಂಪು ಗಜನಗರದ ಭಾಗದಲ್ಲಿ ಯಾವತ್ತೂ ಆಗಿರಲಿಲ್ಲ. ಇದು ಒಂದು ಮೈಲುಗಲ್ಲಿ ಅಂತಲೇ ನಾವು ಇವತ್ತು ಹೇಳ್ಬೋದು. ಇನ್ನು ನಮ್ಮ ರವೀಂದ್ರನಾಥ್ ಪಿ ದಂಡಿನ್ ಅವರ ಒಂದು ಅಭಿಮಾನಿ ಬಳಗದಿಂದ ಇನ್ನು ಹೆಚ್ಚು ಹೆಚ್ಚು ಕೆಲಸಗಳನ್ನು ನಾವು ಈ ಆರೋಗ್ಯ ತಪಾಸಣೆ ಇರ್ಬೋದು, ಬ್ಲಡ್ ಕ್ಯಾಂಪ್ ಇರ್ಬೋದು, ಕಣ್ಣಿನ ತಪಾಸಣೆ ಶಿಬಿರಗಳಿರ್ಬೋದು, ಇನ್ನು ರೈತರಿಗೆ ರೈತ ಸಂಪರ್ಕ ಕೇಂದ್ರಗಳಿಗೆ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳ ಬಗ್ಗೆ ಇರ್ಬೋದು, ಇನ್ನೂ ಅನೇಕ ಸವಲತ್ತುಗಳ ಬಗ್ಗೆ ಇನ್ನೂ ಸಾಮಾಜಿಕವಾಗಿ ಕಳಕಳಿರುವಂಥ ಕೆಲಸ ಕಾರ್ಯಗಳನ್ನು ಇನ್ನು ಮುಂದೆ ರವಿ ದಂಡಿನ್ ಅಭಿಮಾನಿ ಬಳಗದಿಂದ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಇವತ್ತಿನ ಒಂದು ಕ್ಯಾಂಪು ತುಂಬ ಯಶಸ್ವಿಯಾಗಿ ನಡೆಸುತ್ತಿದೆ. ಅದೇ ರೀತಿ ಎಲ್ಲ ನಮ್ಗೆ ಜನರು ಕೂಡ ಅಷ್ಟೇ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಮ್ಮ ರವಿ ತಂಡಿನ ಅವರ ಅಭಿಮಾನ ಭಾಗದಿಂದ ತುಂಬ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಕೆರೆಗೆ ಹೋಗ್ಕೊಂಡು ಬಂದಂಥ ಎಲ್ಲ ಅತಿಥಿ ಮಹೋದಯರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಮಾಧ್ಯಮದ ಪ್ರತಿನಿಧಿಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಜನ ಬರಬೇಕು. ಯಾಕಂದರೆ ಇದು ಉಚಿತವಾಗಿ ಇರೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕು ಅಂತ ಅವರಿಗೆ ಮನವಿಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮನವಿಯನ್ನು ಮಾಡ್ಕೊಂಡಿದ್ದೇನೆ. ರವಿ ಗಡೇದವರು ಗಜೇಂದ್ರ.
ಅದೇ ಮತ್ತೆ ಕರಿಯಿಟ್ಟೆ ಅಂತೀವಿ ನಾವು. ಅನವಶ್ಯಕವಾಗಿ ಬರುವವರಿಗೆ ಮನೆಯಲ್ಲಿ ಯಾರಿಗೆ ಹಾರ್ಟ್ ಅಟ್ಯಾಕ್ ಇದ್ದರೆ ಅವರಿಗೆ ಹಾರ್ಟ್ ಅಟ್ಯಾಕ್. ಅದರ ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ಹಾರ್ಟಿನ ಸಂಖ್ಯೆ ಜಾಸ್ತಿ ಆಗಿದೆ. ಆಮೇಲೆ ಇದಕ್ಕೆ ಆಹಾರ ಪದ್ಧತಿ, ನಂದು ದಿನನಿತ್ಯದ ನಮ್ಮ ದಿನಚರಿ, ಅದ್ರ ಮೇಲೆ ನಾನು ಅದು ಕೂಡ ನಮ್ದು ಆಹಾರ ಪದ್ಧತಿ ಈಗ ಎಲ್ಲಾನು ಗೊಬ್ಬರ ಹಾಕಿದ್ದು ಅದು ಬರ್ತಾ ಇದೆ. ಅದರ ಸಲುವಾಗಿ ಸಕ್ಕರೆ ಜಾಸ್ತಿ ತಿಂತಾರೆ ಜನ, ಕೊಲೆಸ್ಟ್ರಾಲ್ ಭಾಳ ತಿಂತಾರೆ, ಫಾಸ್ಟ್ ಫುಡ್ ಅಂತೀವಿ. ಮನೇಲಿ ಜಾಸ್ತಿ ಯಾರು ಅಡುಗೆ ಮಾಡೋದ್ರಿಂದ ನಮ್ದು ಆಹಾರ ತೊಂದರೆಗಳು ಜಾಸ್ತಿ. ಆಮೇಲೆ ಇತ್ತೀಚೆಗೆ ಕೆಲವೊಬ್ರು ಹೇಳ್ತಿರ್ತಾರೆ ಅಥವಾ ವಾಟ್ಸಪ್ಪಲ್ಲಿ ಕೆಲವೊಂದು ವರದಿಗಳು ಬರ್ತದೆ, ಚಿಕನ್ಗೆ ಅಂದರೆ ಕೋಳಿಗೆ ಅವರು ಇಂಜೆಕ್ಷನ್ ಕೊಟ್ಟಿರ್ತಾರೆ, ಏನೋ ಒಂದು ಬರ್ತಾರೆ, ಅದಕ್ಕೆ ನಾವು ತಿಂದರೆ ನಮಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಅಂತ ಸುದ್ದಿ ಹರಿದಾಡ್ತೀವಿ. ಇದು ನಿಜಾನ? ಹೌದು, ಅದು ಕಾರಣ ಯಾಕಂದರೆ ಅದಕ್ಕೆಲ್ಲ ಆಂಟಿಬಯೋಟಿಕ್ ಕೊಟ್ಟು ಫಾಸ್ಟ್ ಗ್ರೋತ್ ಮಾಡ್ತಾರೆ. ಅದು ಡೆಫಿನೆಟ್ಲಿ ನ್ಯಾಚುರಲ್ ಕೋಳಿಗಿಂತ ಹಾರ್ಮ್ಫುಲ್ ಇರುತ್ತೆ, ಅಂಥದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಮತ್ತು ಈಗ ನಾನು ಅವಾಯ್ಡ್ ಮಾಡೋದಾದರೆ ಯಾವ್ಯಾವ ರೀತಿ ಆಹಾರ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕು? ನಾನು ಚೆನ್ನಾಗಿದ್ದೆ ಆದಷ್ಟು ನಮ್ಮ ನ್ಯಾಚುರಲ್ ಫುಡ್ನೇ ನಾವು ಸೆಲೆಕ್ಟ್ ಮಾಡಬೇಕು. ಪ್ರೊಸೆಸ್ ಫುಡ್ ಅಂತಂದರೆ ಉಪ್ಪು ಹಾಕಿರೋದು, ಎಣ್ಣೆ ಕರೆದಿರೋದು, ನಾನ್ ವೆಜ್ ಕಡಿಮೆ ಮಾಡೋದು. ನಾನ್ ವೆಜ್ ತಿನ್ನೋದಾದ್ರೆ ಫಿಶ್ ಒಳ್ಳೆಯದು. ಆಮೇಲೆ ಇನ್ನೊಂದು ಏನಂದ್ರೆ ಈಗ ತರಕಾರಿ ಬೆಳೆಯನ್ನು ಬೆಳಿತೀವಿ, ಆಮೇಲೆ ಬೇಳೆಕಾಳುಗಳನ್ನು ಬೆಳಿತೀವಿ, ಅದು ಬೆಳಿಬೇಕು ಅಂತಂದ್ರೆ ನಾನು ಔಷಧಿನ ಸಿಂಪಡಣೆ ಮಾಡ್ತೇನೆ. ಸೊ ಅದು ಕೂಡ ನಮ್ಮ ಮೇಲೆ ಎಫೆಕ್ಟ್. ಆರ್ಗ್ಯಾನಿಕ್ ಫುಡ್ ಅಂತಾರಲ್ಲ, ಅವು ನಮ್ದು ಗೊಬ್ಬರ ಹಾಕಿ ಬೆಳೆದಿರೋ ಫುಡ್ಗಿಂತ ಬೆಸ್ಟ್ ಆರ್ಗ್ಯಾನಿಕ್ ಫುಡ್. ಈಗ ಅದು ಏನಂದ್ರೆ ಭಾಳ ನಮ್ಮದು ಬಲ್ಕಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಅದು ಅದ್ರ ಸಲುವಾಗಿ ನಾವೇನಾಗ್ತದೆ ಗೊಬ್ಬರ ಹಾಕಿ ಮಾಡ್ತೇವೆ, ಪಾಪ್ಯುಲೇಷನ್ ಜಾಸ್ತಿ ಇರೋದು. ಲಾಸ್ಟ್ ಟೈಮ್ ನಮ್ಮ ತಾಯಿಯವರು ಹುಬ್ಳಿಗೆ ಹೋಗಿದ್ರು ತೋರಿಸೋಕಂತ, ಅವ್ರೇನು ಹೇಳಿದ್ರು ನೀವು ಗಟ್ಟಿಯಾಗಿದ್ದಿರಲ್ರಿ ಯಾಕೆ ಬಂದ್ರಿ ಅಂತ ಕೇಳಿದ್ರು. ಅವಾಗ ಏನಿಲ್ಲಪ್ಪ, ನಾನು ಏನದು ಮನೇಲಿರುವಂಥ ಕಾಳು ಕಡೆಯನ್ನು ನಾವು ಬೇಯಿಸಿ ನಾವು ತಿಂತೀವಿ, ಬೇರೆದೇನೋ ನಾವು ತಿನ್ನಂಗಿಲ್ಲ ಅಂತಂದಾಗ ಅವ್ರು ಹೇಳಿದರು. ಅದಕ್ಕೆ ಎಲ್ಲನೂ ಏನು ಕವರ್ ಆಗಿರ್ತದೆ ಒಳಗಡೆ, ಅದು ಯಾವುದು ನಾವು ಎಣ್ಣೆ ಅಥವಾ ಬೇರೆ ಏನಾದರೂ ಸಿಂಪಡಣೆ ಮಾಡಿದ್ರು, ಔಷಧಿ ಸಿಂಪಡಣೆ ಮಾಡಿದ್ರು ಅದು ಒಳಗಡೆ ಹೋಗಲ್ಲ. ಹಾಗಾಗಿ ಇವು ಬೇಳೆ ಪದಾರ್ಥಗಳನ್ನು ಬೇಯಿಸಿ ತಿನ್ನೋದ್ರಿಂದ ಉತ್ತಮವಾಗಿರುತ್ತೆ ಅಂತ ಆರೋಗ್ಯ ಅಂತ ಹೇಳಿದ್ರು. ಇದು ನಿಜ? ಕರೆಕ್ಟ್. ಈಗ ಗೊಬ್ಬರ ನ್ಯಾಚುರಲ್ ಆಗಿನೇ ತಿನ್ಬೇಕು. ಈಗ ಅದೇ ನಾ ಆರ್ಗ್ಯಾನಿಕ್ ಫುಡ್ಸ್ ಅಂತಾರಲ್ಲ, ಈಗ ನವನಕ್ಕಿ ಬೆಟರ್ ದ್ಯಾನ್ ನಮ್ದು ಪಾಲಿಶ್ ರೈಸ್. ರೈಸ್ ಅದು ಚೆನ್ನಾಗಿ ಕಾಣ್ತದೆ ಒಳ್ಳೆ, ನವನಕ್ಕಿ ಚೆನ್ನಾಗಿ ಕಾಣಲ್ಲ ಮತ್ತು ಹೆಲ್ತಿಗೆ ಒಳ್ಳೆಯದು. ಈಗ ನಾವು ಪಾಲಿಶ್ ರೈಸ್ ಬಾಯಿಟ್ಟು ಚೆನ್ನಾಗಿ ಅನ್ನ ಕಾಣ್ತದೆ, ನಾಟ್ ಹಾರ್ಮ್ಫುಲ್. ಅಂದರೆ ನಾವು ನಾಲ್ಕೇ ರುಚಿಯನ್ನು ಬಿಟ್ಬಿಡ್ಬೇಕು. ನಮ್ಮದು ಹಳೆ ಪದ್ಧತಿಯನ್ನು ಫಾಲೋ ಮಾಡಿದರೆ ಆದಷ್ಟು ಸಾಧ್ಯ ಇದ್ದರೆ ಅದನ್ನೇ ಫಾಲೋ ಮಾಡಿ. ಸರಿ, ಈಗ ನನ್ನ ದಿನಚರಿ ಹೇಗಿರಬೇಕು ಅಥವಾ ಬೆಳಿಗ್ಗೆ ಬೇಗ ಹೇಳೋದು? ಈಗ ಹಿಂದಿನ ಜನ ಬೆಳಿಗ್ಗೆ ಬೇಗ ಹೇಳ್ತಿದ್ರು, ಆನಂತರ ಇತ್ತೀಚೆಗೆ ಬೇಗ ಮಾಡ್ಕೋಬೇಕು, ಬೆಳಿಗ್ಗೆ ಬೇಗ ಹೇಳ್ಬೇಕು. ಹಾಗಾಗಿ ನಿಜ ಮತ್ತೆ ಸ್ಟ್ರೆಸ್ ಕಡಿಮೆ ಆಗಬೇಕು. ದಿನಚರಿಯಲ್ಲಿ ಎಲ್ಲರಿಗೂ ಸಮಸ್ಯೆ ಇರುತ್ತೆ, ಆದಷ್ಟು ನಾವು ನಮ್ಮ ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡ್ರೆ ಜಾಸ್ತಿ ದಿವಸ ಬರ್ತದೆ. ಹಾಗಿದೆ, ಯುವಕರಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಅತಿ ಹೆಚ್ಚು ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿವೆ, ಅದನ್ನು ನಾವು ದೂರ ಇಡಬೇಕು ಅಂದರೆ ಎಂದು ನೋಡಿದ್ದೀನಿ ನಾನು. ನಮ್ಮ ಯುವಕರಲ್ಲಿ ತಂಬಾಕು ಬಿಡಿ ಸಿಗರೇಟ್ ಜಾಸ್ತಿ ಆಗ್ತದೆ, ಅದರಿಂದನೇ ನಾವು 22 ವಯಸ್ಸಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ನೋಡ್ತಾ ಇದ್ದೀವಿ. ಪ್ರತಿ ಒಂದು ವಾರಲ್ಲಿ ಒಬ್ಬರಾದ್ರು 25 ವರ್ಷನೇ ಅಟ್ಯಾಕ್ ಆಗ್ಬಿಡ್ತಾರೆ. ಇದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು ಅಂದರೆ ಅದೇ ಫ್ಯಾಸಿನೇಟ್ ಅಭ್ಯಾಸ ಇರುತ್ತೆ, ಮತ್ತು ಅವ್ರಿಗೆ ಫಾಸ್ಟ್ ಇರ್ತಾರೆ. ಇವರು ಯಂಗ್ ಬ್ಲಡ್ ಫಾಸ್ಟ್ ಆಗಿರ್ತಾರೆ, ಎಡ್ರನಜಿ ಡ್ರೈವ್ ಇರ್ತದೆ, ಹಾಗಾಗಿ ಬಿ ಪಿ ಭಾಳ ಬರ್ತದೆ. ಮುಂಚೆ ಆ ಥರ ಇರಲಿಲ್ಲ. ನಮ್ಮ ಈಗ ಗಂಡು ಮಕ್ಕಳಿಗೆ ಜಾಸ್ತಿ, ಹೆಣ್ಣು ಮಕ್ಕಳಿಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆ ಕಡಿಮೆ ಅಂತಾರೆ, ಇದು ನಿಜ? ಯಾಕೆ ಹೆಣ್ಮಕ್ಳಿಗೆ ಮುಟ್ಟು ಬಂದಾಗುವವರಿಗೆ ಆ ಪ್ರೊಟೆಕ್ಷನ್ ಇರುತ್ತೆ. ಯಾವಾಗ ಮುಟ್ಟು ಬಂದಾಗ್ತದೆ 50-45 ವರ್ಷ ಆದಮೇಲೆ ಅವರಿಗೆ ರಿಸ್ಕ್ ಇರುತ್ತೆ. ನಮ್ಮ ಗಂಡು ಮಕ್ಕಳಲ್ಲಿ ಅದು ಪ್ರೊಟೆಕ್ಷನ್ ಇರಲ್ಲ, ಅದರಿಂದ ಗಂಡು ಮಕ್ಕಳಲ್ಲಿ ಜಾಸ್ತಿ ಹಾರ್ಟ್ ಹಾರ್ಮೋನ್. ಸರಿಗೆ, ಕೊನೆಯದಾಗಿ ಹೇಳೋದಾದ್ರೆ ಈಗ ನಂದು ನಾನು ಯಾವ ರೀತಿ ಜೀವನವನ್ನು ನಡೆಸಿದರೆ ನಾನು ಆರೋಗ್ಯವಾಗಿರ್ತೇನೆ ನಮ್ಮ ವೀಕ್ಷಕರಿಗೆ? ಒಂದು ಏನು ಅಭ್ಯಾಸ ಮಾಡಬೇಡಿ. ಶುಗರು ಬಿ ಪಿ ಇದೇನಂತ ನೀವು ವರ್ಷಕ್ಕೆ ಒಂದ್ಸಲ ಅಥವಾ 6 ಒಂದ್ಸಲ ಚೆಕ್ ಮಾಡಿಸಿ. ಅದು ಚೆಕ್ ಮಾಡಿಸಿದ್ರೆ ಅರ್ಲಿ ಸ್ಟೇಜಲ್ಲಿ ಗೊತ್ತಾಗುತ್ತೆ. ಶುಗರ್ 500 ಇದ್ದಾಗ ಕಂಡು ಹಿಡಿಯೋದು, 200 ಇದ್ದಾಗ ಕಂಡು ಹಿಡಿದು ಭಾಳ ವ್ಯತ್ಯಾಸ. 500 ಕಂಡು ಹಿಡಿದ್ರೆ ಕಾಂಪಿಟೇಷನ್ ಆಗಿಬಿಟ್ಟಿರ್ತದೆ. ಅದೇ ಶುಗರ್ 200 ಅಂದ 150 ನೀವು ಕಂಡು ಹಿಡಿದ್ಬಿಟ್ರೆ ಅದಕ್ಕೆ ಜೀವನಶೈಲಿಯನ್ನು ಅಡ್ಜಸ್ಟ್ ಮಾಡ್ಕೋಬೇಕು. 50 ಪ್ರತಿ ವರ್ಷಕ್ಕೆ ಅಥವಾ ಒಂದು ಸಲ ಅಥವಾ 2 ವರ್ಷಕ್ಕೆ ಒಂದ್ಸಲ ಅವರು ಶುಗರು ಬಿ ಪಿ ಕೊಲೆಸ್ಟ್ರಾಲು ಮಾಡಿಸಿ, ಸಾಧ್ಯವಾದರೆ ಟಿ ಎಫ್ ಟಿ ಮಾಡಿ. ಇದರಿಂದ ಆಲ್ಮೋಸ್ಟ್ ಒಂದು 50% ಹಾರ್ಟ್ ಅಟ್ಯಾಕನ್ನು ತಡೆಗಟ್ಬೋದು. ಉಳಿದ 50% ಏನು ಮಾಡೋಕ್ಕಾಗಲ್ಲ, ಬರೋದೇ ಅದು ಟ್ರೀಟ್ಮೆಂಟ್ ತಗೋಬೋದು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ, ಪ್ರಿವೆನ್ಷನ್ ಮಾಡಬೇಕು ಒಳ್ಳೆಯದು. ಸರಿ, ಈಗ ರವೀಂದ್ರನಾಥ್ ದಂಡಿನವರು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಅಂತ ಏರ್ಪಡಿಸಿ ನಾನು ನೋಡಿದೆ. ಹೊರಗೆ ಬರ್ಬೇಕಂದ್ರೆ 100-200 ಜನ ಸೇರಿದಾರೆ, ಭಾಳ ಒಳ್ಳೆ ಕೆಲಸ ಇದೆ. ಯಾಕಂದ್ರೆ ನಾವು ಪ್ರತಿ ಮನೆ ಹೋಗಿ ಮಾಡೋಕ್ಕಾಗಲ್ಲ, ಯಾರೊಬ್ಬರು ಈ ಥರ ಒಳ್ಳೆಯವ್ರು ಬಂದು ಈ ಥರ ಕ್ಯಾಂಪ್ ಆರ್ಗನೈಸ್ ಮಾಡಿದರೆ
200 ಜನ ನಮ್ಗೆ ಒಂದು ಕಡೆ ಬರ್ತಾರೆ, ಅದರಲ್ಲಿ ಅಟ್ಲೀಸ್ಟ್ ಒಂದು 50 ಜನಕ್ಕೆ ಉಪಯೋಗ ಆದ್ರೆ ನಮ್ದು ಇದ್ರದ್ದು ಉದ್ದೇಶ ಈಡೇರಿ. ಯಾಕಂದ್ರೆ ನಾನು ಅಷ್ಟೂರಿಂದ ಹುಬ್ಳಿಂದ ಬರ್ತೀನಿ, ಯಾಕಂದರೆ ಇಲ್ಲಿ ಪರಿಸರದಲ್ಲಿ ಎಲ್ಲ ಸೌಲಭ್ಯ ಕೊಡೋಕ್ಕಾಗಲ್ಲ, ಈಗ ಎಪ್ಪ ಮಾಡೋದಾಗಲ್ಲ. ಯಾಕಂದ್ರೆ ಎಪ್ಪ ಇದ್ರೂ ಅದನ್ನ ರೀಡ್ ಮಾಡೋಕ್ಕೆ ಡಾಕ್ಟರ್ ಸಿಗಲ್ಲ. ಆದ್ದರಿಂದ ಈ ಥರ ಕ್ಯಾಂಪ್ ಮಾಡಿ ರೆಗ್ಯುಲರ್ ಆಗಿ ಮಾಡಿ ನಾವು ಬಂದು ಏನೇನು ಮಾಡ್ತೀವಿ. ಗಜೇಂದ್ರಗಡದ ಶ್ರೀ ಅನ್ನದಾನೇಶ್ವರ ವಾಣಿಜ್ಯ ಹಾಗೂ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ 2022-23 ಸಾಲಿನ ವಿವಿಧ ಸಾಂಘಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನಡೆಯಿತು. ಗಜೇಂದ್ರಗಡದ ಶ್ರೀ ಅನ್ನದಾನೇಶ್ವರ ವಾಣಿಜ್ಯ ಹಾಗೂ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ 2022-23 ಸಾಲಿನ ವಿವಿಧ ಸಾಂಘಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನಡೆಯಿತು. ಭರವಸೆಯ ಬೆಳಕು ಎಂಬ ಶೀರ್ಷಿಕೆ ಗಮನ ಸೆಳೆಯಿತು. ಈ ಕಾರ್ಯಕ್ರಮಕ್ಕೆ ಶ್ರೀ ಮಣಿಪ್ರ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಸಾಕ್ಷಿಯಾದರು. ಕುಷ್ಟಗಿ ತಾಲೂಕಿನ ದಂಡಾಧಿಕಾರಿ ಗುರುರಾಜ್ ಎಂ ಚಲವಾದಿ, PU ಕಾಲೇಜಿನ ಚೇರ್ಮನ್ ವಿವಿ ವಸ್ತ್ರದ್, ಬಸವರಾಜ್ ಜಿ ವೀರಾಪುರ, ತೋಟಪ್ಪ ಅಯ್ಯಪ್ಪ ಕಡಗದ್, ಹನುಮಂತಪ್ಪ ಎಸ್ ಕೊಪ್ಪದ್, MP ಪಾಟೀಲ್, SK ರೇವಡಿ, SC ಚಕ್ಕಡಿಮಠ, PU ಪ್ರಾಚಾರ್ಯ ವಸಂತರಾವ್ ಗಾರ್ಗಿ, ITI ಪ್ರಾಚಾರ್ಯ AP ಗಾಣಗೇರ್, ಪದವಿ ಪ್ರಾಚಾರ್ಯ BS ಹಿರೇಮಠ್, ಸಿಬ್ಬಂದಿಗಳು, ಪಾಲಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಇದೇ ವೇಳೆ ಶ್ರೀ ಮಣಿಪ್ರ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳನ್ನು ಆಡಳಿತ ಮಂಡಳಿ ಸನ್ಮಾನಿಸಿದರು. ಗಾಯಕ ಡಾಕ್ಟರ್ ಶ್ರೀರಾಮ್ ಕಾಸರ ಹಾಡು ಹಾಡಿ ಗಮನ ಸೆಳೆದರು. ಪೂಜ್ಯ ಗುರುದೇವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿ ನರೇಗಲ್ ಇದರ ಅಂಗಸಂಸ್ಥೆಯಾದ ಶ್ರೀ ಅನ್ನದಾನೇಶ್ವರ ವಾಣಿಜ್ಯ ಹಾಗೂ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ 2022-23 ಸಾಲಿನ ವಿವಿಧ ಸಾಂಘಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದ ಭರವಸೆಯ ಬೆಳಕು ಎಂಬ ಘೋಷವಾಕ್ಯದ ಅಡಿಯಲ್ಲಿ ಜರುಗ್ತಾ ಇರತಕ್ಕಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ SAPU ಕಾಲೇಜ್ ಗಜೇಂದ್ರಗಡದ ಆಡಳಿತ ಮಂಡಳಿಯ ಚೇರ್ಮನ್ನರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ VV ವಸ್ತ್ರದವರೇ ಹಾಗೂ ವೇದಿಕೆಯ ಮೇಲಿರ್ತಕ್ಕಂತಹ ನಮ್ಮ ವಿವಿಧ ಸಂಸ್ಥೆಗಳ ಆಡಳಿತ ಮಂಡಳಿಯ ಚೇರ್ಮನ್ನರೇ, ಸದಸ್ಯರುಗಳೇ ಹಾಗೂ ನಮ್ಮ ಸಮಿತಿಯ ವಿವಿಧ ಸಂಸ್ಥೆಗಳ ಪ್ರಾಚಾರ್ಯರೇ, ನಮ್ಮ ಈ ಒಂದು ಪದವಿ ಪೂರ್ವ ಮಹಾವಿದ್ಯಾಲಯದ ಎಲ್ಲ ಬೋಧಕ ಸಿಬ್ಬಂದಿ ವರ್ಗದವರೇ, ಬೋಧಕೇತರ ಸಿಬ್ಬಂದಿ ವರ್ಗದವರೇ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು. ನಾವು ಈ ಕಾರ್ಯಕ್ರಮಕ್ಕೆ ಬಂದಾಗಿನಿಂದ ನಮ್ಮ ಹೆಸರನ್ನು ಹೇಳುವ ಪೂರ್ವದಲ್ಲಿ ಕೆಲವು ವಿಶೇಷಣಗಳನ್ನು ವಿಶೇಷವಾಗಿ ನಿರೂಪಣೆ ಮಾಡ್ತಕ್ಕಂತಹ ಶಿಕ್ಷಕರು ಹೇಳ್ತಾ ಬಂದರು. ತ್ರಿವಿಧ ದಾಸೋಹಿಗಳು, ನಡೆದಾಡೋ ದೇವರು, ಹೀಗೆಲ್ಲ ಏನೇನೋ ನಮ್ಮನ್ನು ಖುಷಿಪಡಿಸ್ತಕ್ಕಂತಹ ಪದಗಳನ್ನು ಹೇಳ್ತಾ ಬಂದರು. ಆದರೆ ವಾಸ್ತವವಾಗಿ ಈ ಪದಗಳನ್ನು ಹೇಳಿದರೆ ನನಗೆ ಮುಜುಗರ ಆಗತ್ತೆ. ಈಗ ನಾನು ಮುಂದೆ ಕುಳಿತುಕೊಂಡು
ನೀವು ಅತಿಶಯೋಕ್ತಿ ಆದಂತಹ ಪದಗಳನ್ನು ಹೇಳಿದರೆ ಒಬ್ಬ ನಿಜವಾದ ವಿಚಾರವಂತನಿಗೆ ಅದು ಮುಜುಗರ ತಂದಿಡುತ್ತೆ. ನಾನು ನಿನ್ನೆ ಒಂದು ಪುಸ್ತಕದಲ್ಲಿ ಓದ್ತಾ ಇರಬೇಕಾದಾಗ ಡಿ ವಿ ಜಿ ಅವ್ರ ಬಗ್ಗೆ ಓದ್ತಾ ಇದ್ದಾಗ ನೋಡಿದೆ, ಅವರನ್ನು ಒಂದು ಸನ್ಮಾನ ಮಾಡಬೇಕು ಅಂತಂದು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ. ಬಹಳ ಬಾರಿ ಅವ್ರನ್ನ ಕಾರ್ಯಕ್ರಮಕ್ಕೆ ಅವರಿಗೆ ಗೌರವ ಕೊಡಬೇಕು ಅಂತಂದು ಕಾರ್ಯಕ್ರಮ ಮಾಡಿದಾಗೆಲ್ಲ ತಿರಸ್ಕಾರ ಮಾಡ್ತಿರ್ತಾರೆ. ಒಮ್ಮೆ ವಿ ಸಿ ಅವರು ಅವರ ಅಧ್ಯಕ್ಷತೆ ಒಳಗೆ ಅವರನ್ನು ಒಪ್ಪಿಸಿ ಕಾರ್ಯಕ್ರಮಕ್ಕೆ ಅವರನ್ನು ಕರ್ಕೊಂಡು ಬರ್ತಾರೆ. ಆವಾಗ ಅವರೊಂದು ಪದ್ಯನ ಬರೆದು ಒಂದು ಹಲಗಿ ಮಾಡಿರಿ, ಹಲಗಿ ಮ್ಯಾಗ ನನ್ನ ಕುಳ್ಳಿರಿಸ್ರಿ, ಕುಳ್ಳಿರಿಸಿ ಭಿಕ್ಷುಕ ಬಂದಾನ ಬೆಗ್ಗರ್ ಬಂದಾನ ಅಂತ ನೀವೆಲ್ಲರೂ ಹಾಡ್ಕೊತ ಹೋಗ್ರಿ ಅಂತಂದು ಹೇಳ್ತಾರೆ ಅವರು. ಅಂದರೆ ಒಬ್ಬ ವಿಚಾರವಂತನಿಗೆ ಹೊಗಳ್ತಕ್ಕಂಥದ್ದು ಅದು ಕೆಲವೊಮ್ಮೆ ಮುಜುಗರ ಆಗುತ್ತೆ. ಜೊತೆಗೆ ಈ ಪದಗಳು ಎಲ್ಲರಿಗೂ ಈ ಪದಗಳ ರೀತಿಯೊಳಗನ ನಾವೆಲ್ಲರೂ ಬದುಕಬೇಕು ಅಂತಕ್ಕಂಥದ್ದು ಒಂದು ಸಂದೇಶವನ್ನು ನಾವಿಲ್ಲಿ ಪಾಸಿಟಿವ್ ಆಗಿ ವಿಚಾರ ಮಾಡಿ ಹೇಳಬಹುದು. ಏನು ಅಂತಂದ್ರೆ ತ್ರಿವಿಧ ದಾಸೋಹ ಮಾಡಬೇಕು ಅಂತಂದು ಹೇಳಿದ್ರಲ್ಲ, ತ್ರಿವಿಧ ದಾಸೋಹ ಅಂತಂದ್ರೆ ತ್ರಿವಿಧಕ್ಕೆ ತ್ರಿವಿಧ ದಾಸೋಹ ಮಾಡಬೇಕು. ತ್ರಿವಿಧ ನಿತ್ಯವನ್ನ, ತ್ರಿವಿಧ ಅನಿತ್ಯವನ್ನ, ತ್ರಿವಿಧ ನಿತ್ಯಕ್ಕೆ ದಾಸೋಹ ಮಾಡಬೇಕು ಅಂತಂದು ನಮ್ಮಲ್ಲಿ ಹೇಳ್ತಾರೆ. ಅನಿತ್ಯ ಯಾವುವು ಅಂತಂದ್ರೆ ತನು ಮನ ಧನ. ತ್ರಿವಿಧ ನಿತ್ಯಗಳು ಯಾವುವು ಅಂತಂದ್ರೆ ಗುರು ಲಿಂಗ ಜಂಗಮ. ಇವುಗಳು ವ್ಯವಹಾರಿಕವಾಗಿ ನಾವು ಹೇಳ್ತಕ್ಕಂತಹ ಗುರು ಲಿಂಗ ಜಂಗಮ ಜೊತೆಗೆ ನಮ್ಮ ತನುವನ್ನ ಗುರು ಅಂತಂದ್ರೆ ಅರಿವು ಅಂತ ತಿಳ್ಕೊಳ್ರಿ. ಗುರು ಅಂತಂದ್ರೆ ಅರಿವು, ಜ್ಞಾನ. ಜ್ಞಾನಕ್ಕೋಸ್ಕರ ನಾವು ದೈಹಿಕವಾಗಿ ನಾವೆಲ್ಲರೂ ಸಹ ಒಂದು ಕಡೆ ಕುಳಿತುಕೊಂಡು ಪರಿಶ್ರಮ ಪಡಬೇಕಾಗತ್ತೆ, ಹೌದಲ್ಲ? ಒಂದನ್ನ ನಾವು ತನುವನ್ನ ನಾವು ಜ್ಞಾನವನ್ನ ಗಳಿಸುವುದಕ್ಕೋಸ್ಕರ ಅದಕ್ಕೆ ಅರ್ಪಿಸ್ಬೇಕು. ಜೊತೆಗೆ ಮನಸ್ಸು ಅಂತಂದ್ರೆ ಲಿಂಗ. ಲಿಂಗ ಅಂತಂದ್ರೆ ಏಕನಿಷ್ಠೆ ಇರಬೇಕು. ನಾವು ಏನನ್ನ ಅಧ್ಯಯನ ಮಾಡ್ತಿರ್ತೇವೆಯೋ, ನಾವು ಏನನ್ನ ಗಳಿಸ್ಕೋಬೇಕು ಅಂತ ನಾವು ಕುಳಿತುಕೊಂಡಿರ್ತೇವೆಯೋ ಅಲ್ಲಿ ನಮ್ಮ ಏಕನಿಷ್ಠೆಯನ್ನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಕೊನೆಗೆ ಜಂಗಮ. ಜಂಗಮ ಅಂತಂದ್ರೆ ಚಲನಶೀಲತೆ. ಜಂಗಮ ಅಂತಂದ್ರೆ ನೀವು ವ್ಯವಹಾರಿಕವಾಗಿ ಐನರ್ ಅಂತಿರಲ್ಲ, ಅದು ವ್ಯವಹಾರಿಕವಾಗಿ ಅಷ್ಟೇ, ಅದು ತಾತ್ವಿಕವಾಗಿ ಅದನ್ನು ಒಪ್ಪೋದಿಲ್ಲ. ಜಂಗಮ ಅಂತಂದ್ರೆ ಚಲನಶೀಲವಾಗಿರ್ತಕ್ಕಂಥದ್ದು. ಪ್ರಪಂಚ ನಿರಂತರವಾಗಿ ಚಲನಶೀಲವಾಗಿದೆ, ಅದು ಹೋಗ್ತಾ ಇರುತ್ತೆ. ನಾವು ನಿಂತರೂ ಹೋಗುತ್ತೆ, ನಾವು ಹೋದ್ರೂ ಹೋಗುತ್ತೆ ಜಗತ್ತು. ಆ ಚಲನಶೀಲವಾದ ಜಗತ್ತಿಗೆ ನಮ್ಮನ್ನು ನಾವು ಒಗ್ಗಿಸಿಕೊಂಡು ಅದರೊಂದಿಗೆ ನಾವು ಚಲಿಸ್ತಕ್ಕಂತಹ ಒಂದು ಗುಣವನ್ನು ಬೆಳೆಸ್ಕೊಳ್ತಕ್ಕಂತಹ ಗುಣ ಯಾರು ಹೊಂದಿರ್ತಾರೋ ಅವರೆಲ್ಲರೂ ತ್ರಿವಿಧ ದಾಸೋಹಿಗಳು. ಈ ಗುಣಗಳನ್ನು ಯಾರು ಹೊಂದಿರ್ತಾರೋ, ನಮ್ಮಲ್ಲಿ ನಮಗೆ ಮಾತ್ರ ನಡೆದಾಡುವ ದೇವರಲ್ಲ, ನೀವುಗಳೆಲ್ಲರೂ ನಡೆದಾಡುವ ದೇವರೇ. ಕಾಲೇಕಂಬ ದೇಹವೇ ದೇಗುಲ ಅಂತಂದು ಹೇಳಿರ್ತಕ್ಕಂತಹ ಸಂಸ್ಕೃತಿ ನಮ್ಮ ಕನ್ನಡ ಸಂಸ್ಕೃತಿ. ಬಸವಾದಿ ಶರಣರು ಅದ್ಭುತವಾದಂತಹ ಸಂಸ್ಕೃತಿಯೊಳಗೆ ನಮಗೆ ಎಲ್ಲರೂ ನಡೆದಾಡುವ ದೇವರಾಗಬೇಕು ಅಂತ ಕನಸು ಕಂಡ್ರವರು. ಯಾರಲ್ಲಿ ಪರಿಶುದ್ಧತೆ ಇರುತ್ತೋ, ಯಾರ ಅಂತರಂಗ ಶುದ್ಧವಾಗಿದ್ದುಕೊಂಡು ಇನ್ನೊಬ್ಬರಿಗೆ ಕೆಡಕನ್ನ ಬಯಸಿದಂಗೆ ಯಾರು ಜೀವನವನ್ನು ಸಾಗಿಸ್ತಾರೋ ಅವರೆಲ್ಲರೂ ದೇವರು. ಅವರಲ್ಲಿರ್ತಕ್ಕಂತಹ ಆತ್ಮವೇ ಪರಮಾತ್ಮ ಅಂತಕ್ಕಂತಹ ಒಂದು ಸಂಗತಿಗಳನ್ನು ತಾವುಗಳೆಲ್ಲರೂ ತ್ರಿವಿಧ ದಾಸೋಹಿಗಳಾಗಬೇಕು, ತಾವೆಲ್ಲರೂ ನಡೆದಾಡುವ ದೇವರಾಗಬೇಕು ಅಂತಕ್ಕಂತಹ ನಮ್ಮ ಭಾಷಣದ ಶೀರ್ಷಿಕೆಯ ಕೆಲವು ವಿಚಾರಗಳನ್ನು ಹೇಳ್ತಾ ಇವತ್ತು ತಾವುಗಳು ಈ ಒಂದು ಪಿ ಯು ಸಿ ಕಾಲೇಜಿನ ಒಂದು ಭರವಸೆಯ ಬೆಳಕು ಅಂತಕ್ಕಂತಹ ಕಾರ್ಯಕ್ರಮವನ್ನು 2022-23 ವರ್ಷದ ಪ್ರಾರಂಭಿಕವಾಗಿ ತಾವುಗಳೆಲ್ಲ ಪ್ರಾರಂಭ ಮಾಡಿದ್ದೀರಿ. ಇವತ್ತು ತಹಸೀಲ್ದಾರ್ ಬಂದಿದ್ದರು, ಇನ್ನುಳಿದ ನಮ್ಮವರೆಲ್ಲ ತಮಗೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂತಹ ಎಲ್ಲರೂ ಕೇಳಬೇಕಾಗಿರ್ತಕ್ಕಂತಹ ವಿಚಾರಗಳನ್ನು ತಮ್ಮೆಲ್ಲರ ಜೊತೆ ಹಂಚಿಕೊಂಡ್ರು. ಏನು ಅಂತಂದ್ರೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಂಬಿಕೆ ಬಹಳಷ್ಟು ಮುಖ್ಯ. ನೀವು ಏನು ಮಾಡ್ತಿರೋ, ನೀವೆಷ್ಟು ಅಧ್ಯಯನ ಮಾಡ್ತಿರೋ, ಎಲ್ಲದಕ್ಕಿಂತಲೂ ನಾನು ಜಯಿಸಬಲ್ಲೆ, ನಾನು ಪಡೆಯಬಲ್ಲೆ ಪ್ರಪಂಚದಲ್ಲಿ, ನಾನು ತೆಗೆದುಕೊಳ್ತೇನೆ ಅಂತಂದ್ರೆ ನನ್ನನ್ನು ತಡಿ ಹಿಡಿತಕ್ಕಂಥವ್ರು ಯಾರೂ ಇಲ್ಲ. ನನ್ನಲ್ಲಿ ಆ ನಿಷ್ಠೆ ಬೇಕು. ಆ ನಿಷ್ಠೆ ಇದ್ದಾಗ ನಾವೇನಾದರೂ ಗಳಿಸ್ಬೋದು. ಒಂದು ಲಿಯೋ ಟಾಲ್ಸ್ಟಾಯ್ ಒಂದು ಕಥೆಯನ್ನು ಹೇಳ್ತಾನೆ. ಏನು ಅಂತಂದ್ರೆ ಒಂದು 3 ಜನ ಸನ್ಯಾಸಿಗಳಿದ್ರು. ಆ ಸನ್ಯಾಸಿಗಳು ಮುದುಕರು, ವಯಸ್ಸಾಗಿರ್ತಕ್ಕಂಥವ್ರು. ಫಾರೆಸ್ಟ್ ನಲ್ಲಿ ಒಂದು ಗಿಡದ ಬುಡ ಕುಳಿತುಕೊಂಡಿದ್ರು, ಅವ್ರು ಕಾಡಿನಲ್ಲಿ ಕುಳಿತುಕೊಂಡು ಅವ್ರು ಏನೋ ಒಂದು ಧ್ಯಾನ ಮಾಡ್ತಾ ಇದ್ರು. ಒಬ್ಬ ಧರ್ಮಗುರು ಆ ದಾರಿ ಹಿಡ್ಕೊಂಡು, ಅವ್ರು ಕುಳಿತುಕೊಂಡಿರ್ತಕ್ಕಂತಹ ದಾರಿ ಹಿಡ್ಕೊಂಡು ಹೊರಡ್ತಾ ಇದ್ದ. ನೋಡ್ತಾನ ಈ ಮುದುಕರು ಏನ್ ಮಾಡ್ತಾ ಇದ್ದಾರೆ, ಇಷ್ಟುದ್ದ ಬಿಳಿಗಡ್ಡ ಇರ್ತಾವ್ರು, ಏನ್ ಮಾಡ್ತಾ ಇದ್ದಾರೆ ಈ 3 ಜನ ಮುದುಕರು ಅಂತಂದು ಆ ಮುದುಕರ ಹತ್ರ ಬರ್ತಾನೆ. ಆ ಧರ್ಮಗುರು ಬಂದು ಕೇಳ್ತಾನೆ, ಹಗರ್ಕ ಅವ್ರ ಸಮೀಪಕ್ಕೆ ಹೋದಾಗ ಅವ್ರು ಹೇಳ್ತಕ್ಕಂತಹ ಮಂತ್ರ, ಅವ್ರು ಒಂದು ಜಪ ಮಾಡ್ತಿರ್ತಾರೆ ಏನು ಅಂತಂದ್ರೆ, ನಾವು 3 ಜನ, ನೀವು 3 ಜನ, ನಮ್ಮನ್ನು ರಕ್ಷಣೆ ಮಾಡಿರಿ.
ನಾವು ಮೂರು ಜನ, ನೀವು ಮೂರು ಜನ, ನಮ್ಮನ್ನು ರಕ್ಷಣೆ ಮಾಡ್ರಿ. ಈ ರೀತಿಯಾಗಿ ಅವ್ರು ಜಪ ಮಾಡ್ತಿರ್ತಾರೆ. ಅವ್ರು ನೋಡ್ತಾನ, ಏನ್ ಮಾಡ್ತಾ ಇದ್ದೀರಿ ನೀವು ಅಂತಂದು ಹೇಳ್ತಾನೆ. ನಾವು ಹಿಂಗ ಧ್ಯಾನ ಮಾಡ್ತಾ ಇದ್ದೀವಿ, ಏನನ್ನ, ನಾವು ಮೂರು ಜನ, ನೀವು ಮೂರು ಜನ, ನಮ್ಮನ್ನು ರಕ್ಷಣೆ ಮಾಡ್ರಿ. ಅವಾಗ ಅವ್ರಿಗೆ ಏನ್ ಇದು ಪ್ರಾರ್ಥನೆ ಅಂತಾರ, ಇದಕ್ಕೆ ಪ್ರಾರ್ಥನೆ ಅಂದ್ರೆ ಹೀಗಲ್ಲ, ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ಬೇಕು ಅಂತಂದು ಒಂದು ಎರಡು ಮೂರು ನಾಲ್ಕು ಅಂತ ಒಂದು ಐದಾರು ಮಂತ್ರಗಳನ್ನ ಹೇಳ್ಕೊಡ್ತಾರ ಆ ಮುದುಕರಿಗೆ. ಅವರು ಇದನ್ನ ಜಪ ಮಾಡಿ, ಇದೇನಿದು ಅಶುದ್ಧವಾಗಿರ್ತಕ್ಕಂಥದ್ದು, ಏನ್ ನೀವು ಅವಿವೇಕದಿಂದ ನೀವೆಲ್ಲ ಧ್ಯಾನ ಮಾಡ್ತಾ ಇದ್ದೀರಿ ಅಂತಂದು ಅವ್ರಿಗೆಲ್ಲ ಸರಿಯಾಗಿ ಉಪದೇಶ ಮಾಡಿ ಆ ಧರ್ಮಗುರು ಹೊರಡ್ತಾನೆ. ಹೋಗಿ ಇನ್ನೊಮ್ಮೆ ಅದೇ ಮಾರ್ಗವಾಗಿ ಅವನು ಹೋಗ್ತಾ ಇರಬೇಕಾದಾಗ ಆ ಮೂರು ಜನ ಅಲ್ಲಿರ್ತಾರೆ, ಅವನು ಸ್ಪೀಡ್ ಆಗಿ ಹೋಗ್ತಾ ಇರ್ತಾನೆ. ಹೋಗ್ತಾ ಇರಬೇಕಾದಾಗ ಅಲ್ಲೊಂದು ನದಿ ಇರುತ್ತೆ, ನದಿಯ ಮೇಲೆ ಆ ಮೂರು ಜನ ಮುದುಕರು ಓಡಿ ಬರ್ತಾರೆ. ಓಡಿ ಬರಬೇಕಾದಾಗ ಆ ಧರ್ಮಗುರು ಅವರನ್ನು ನೋಡ್ತಾನ, ನೋಡಿ ಈ ಗಾಡಿ ನಿಲ್ಲಿಸು ಅಂತ ಹೇಳ್ತಾನ. ನಿಲ್ಲಿಸು ಅಂತ ಹೇಳಿ ಹೇಗ್ ಬಂದ್ರಿ ನೀವು ಅಂತಂದು, ಹೆಂಗ್ ನೀವು ಈ ಸಿದ್ಧಿ ಪಡ್ಕೊಂಡ್ರಿ? ನಾವೇನು ಸಿದ್ಧಿ ಪಡ್ಕೊಂಡಿಲ್ಲ, ನೀವು ಒಂದ್ ನಾಲ್ಕು ಮಂತ್ರ ಹೇಳ್ಕೊಟ್ಟಿದ್ರಲ್ಲ, ನಮ್ಗೆ ಮೊದಲನೇ ಎರಡು ಮಂತ್ರಗಳು ನೆನಪದವು, ಇನ್ನುಳಿದ ಎರಡು ಮಂತ್ರಗಳು ಗೊತ್ತಿಲ್ಲ, ಹೇಳ್ಕೊಡ್ರಿ ಅಂತ ಹೇಳ್ತಾನೆ. ಅವಾಗ ಹೇಳ್ಕೊಡ್ರಿ ಅಂತಂದ ಆ ಮೂರು ಜನ ಮುದುಕರು ಕೇಳ್ತಾರೆ. ಕೇಳಿದಾಗ ಅವನು, ನನ್ನ ಮಂತ್ರದ ವಿಷಯ ಹೋಗ್ಲಿ, ನೀವೇನ್ ಜಪ ಮಾಡ್ಕೊಂಡು ಈ ಸಿದ್ಧಿ ಪಡ್ಕೊಂಡ್ರಿ ಅಂತ ಕೇಳ್ತಾರ. ನಾವೇನು ಮಾಡಿಲ್ಲ, ನಾವು ಮೂರು ಜನ, ನೀವು ಮೂರು ಜನ, ನಮ್ಮ ರಕ್ಷಣೆ ಮಾಡ್ರಿ, ಇದಿಷ್ಟೇ ಮಾಡ್ತಿದ್ವಿ. ನಾವು ಮೂರು ಜನ ಅಂತಂದ ಆ ಮೂರು ಜನ ಮುದುಕರು, ನೀವು ಮೂರು ಜನ ಅಂತಂದ ಕ್ರಿಶ್ಚಿಯನ್ರಲ್ಲಿ ಬರ್ತಕ್ಕಂತಹ ದೇವತೆಗಳು, ಫಾದರ್ ಮತ್ತು ಸನ್ ಅಂಡ್ ಹೋಲಿ ಗೋಸ್ಟ್ ಅಂತಂದು ಏನ್ ಮೂರು ಜನ ಬರ್ತಾವಲ್ಲ, ಇವುಗಳು ಮೂರು ಅಂತಂದು ಹೇಳಿದಾಗ ಅವನಿಗೆ ಆಶ್ಚರ್ಯ ಆಗ್ಬಿಡ್ತೈತಿ. ನನ್ನ ಮಂತ್ರದೊಳಗೆ ನೀವು ಕಲ್ತಿರ್ತಕ್ಕಂತಹ ಮಂತ್ರ ಏನಾದ್ರೂ ನನಗೆ ಗೊತ್ತಿತ್ತು ಅಂತಂದ್ರ, ಆ ನಿಷ್ಠೆ ಇತ್ತು ಅಂತಂದ್ರ, ಆ ನಂಬಿಕೆ ಇತ್ತು ಅಂತಂದ್ರ, ನನ್ನ ಮಂತ್ರಗಳ ಅವಶ್ಯಕತೆ ಇಲ್ಲ, ನನಗೆ ನಿಮ್ಮ ಮಂತ್ರದ ಒಂದು ರಹಸ್ಯ ಏನನ್ನೋದು ಗೊತ್ತಾಗಬೇಕಾಗಿದೆ ಅಂತಂದು ಆ ಧರ್ಮಗುರು ಅವ್ರ ಹತ್ರ ಕೇಳ್ಕೊಳ್ತಾನೆ ಅಂತಕ್ಕಂತಹದ್ದನ್ನ ನಾನು ಈಗ ಬರಬೇಕಾದ ಓದ್ತಾ ನೋಡಿದೆ. ಇಲ್ಲಿ ಹೇಳೋ ಉದ್ದೇಶ ಏನು ಅಂತಂದ್ರ, ನೀವು ಎಷ್ಟು ಒಂದು ರೀತಿಯಲ್ಲಿ ಕ್ರಮವಾಗಿರಬೇಕು ಜೀವನ, ಕ್ರಮ ತಪ್ಪಿ ನಡೆಯುವುದಕ್ಕಿಂತ ಕಷ್ಟ ಉಂಟೆ ಅಂತ ಹೇಳ್ತಾರೆ. ಕ್ರಮ ತಪ್ಪುತ್ತು ಅಂತಂದ್ರೆ ಕಷ್ಟ ಬಹಳ ಇರುತ್ತೆ ಅಂತಂದು. ಆದ್ರೆ ನಮ್ಮಲ್ಲಿ ನಂಬಿಕೆ ಇತ್ತು ಅಂತಂದ್ರೆ ನಾವು ಏನನ್ನಾದ್ರೂ ಗಳಿಸ್ಕೋಬಹುದು, ಏನನ್ನಾದ್ರೂ ಪಡ್ಕೊಳ್ಬಹುದು ಅಂತಕ್ಕಂಥದ್ದನ್ನ ನೀವು ನಿಮ್ಮೆಲ್ಲರಿಗೂ ಸಾಕಷ್ಟು ವಿಚಾರಗಳನ್ನೆಲ್ಲ ಕೇಳಿರ್ತೀರಿ. ಜೊತೆಗೆ ನಿಮಗೆ ಭರವಸೆ ಇರಬೇಕು. ಭರವಸೆ ಬೆಳಕು ಅಂತಂದು ಇಲ್ಲಿ ವೇದಿಕೆ ಮೇಲೆ ಕುಳಿತುಕೊಂಡಿರ್ತಕ್ಕಂತಹ ನಾನು ಕೊಡ್ಲಿಕ್ಕೆ ಬರೋದಿಲ್ಲ, ಇಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ಇನ್ಯಾವ ಅತಿಥಿಗಳು ಸಹ ಕೊಡ್ಲಿಕ್ಕೆ ಬರೋದಿಲ್ಲ, ನಿಮ್ಮ ಶಿಕ್ಷಕರು ಕೊಡ್ಲಿಕ್ಕೆ ಬರೋ ಆ ಒಂದು ಭರವಸೆಯನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಸ್ವತಃ ನೀವು ನಿಮ್ಮೊಳಗನೆ ಕಂಡುಕೊಳ್ಬೇಕಾಗಿರ್ತಕ್ಕಂತಹ ಒಂದು ಸತ್ಯ ಅಂತಕ್ಕಂತಹದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಂದು ಬಾರಿ ಏನಾಗುತ್ತೆ, ಒಬ್ಬ ತಾಯಿ ಮಗ ಸೇರ್ಕೊಂಡು ಹೊಳಿ ದಂಡಿಗೆ ಕೆರೆ ದಂಡಿಗೆ ಹೋಗ್ತಾ ಇರ್ತಾರೆ. ದೂರದಲ್ಲಿ ಒಂದು ಗುಡ್ಡ ಕಾಣಿಸುತ್ತೆ, ಗುಡ್ಡದ ಮೇಲೆ ಒಬ್ಬ ಮುದುಕ ಕುಳಿತುಕೊಂಡಿರ್ತಾನ. ಮುದುಕನ ನೋಡಿರ್ತಕ್ಕಂತಹ ಮಗು ಕೇಳುತ್ತ, ಅವನು ಯಾರು ಅಂತ ಕೇಳುತ್ತ. ಅವನು ಬುದ್ಧ ಅಂತ ಕರೀತಾರ ಅಂತ ಹೇಳ್ತಾಳೆ. ಬುದ್ಧ ಅಂದ್ರೆ ಏನು? ಬುದ್ಧ ಅಂದ್ರೆ ಎಲ್ಲಾ ತಿಳಿದವನು. ಎಲ್ಲಾ ತಿಳಿದವ ಅಂತಂದ್ರ ಏನ್? ಹಿಂದಿಂದು ಮುಂದಿಂದು ಭವಿಷ್ಯ ಎಲ್ಲವನ್ನು ಗೊತ್ತಿರ್ತಕ್ಕಂಥವನು ಅಂತಂದು ಹೇಳ್ತಾರೆ. ಹೇಳಿದ್ಮೇಲೆ ಅವನ ತೃಗುಣ ಬಾಂಧನ ಕೆಲವು ಪ್ರಶ್ನೆಗಳದವು ಅಂತಂದ್ರೆ ಆ ಮಗು ಕರ್ಕೊಂಡು ಹೋಗುತ್ತೆ. ಯಾರ ಹತ್ರ? ಬುದ್ಧನ ಹತ್ರ, ಅವ್ರ ತಾಯಿನ. ಹೋಗ್ಬೇಕಾದಾಗ ಒಂದು ಪಾತ್ರಗಿತ್ತಿ ತಗೊಳುತ್ತಾನ ಆ ಬಾಲಕ. ಪಾತ್ರಗಿತ್ತಿ ಕೈಯೊಳಗೆ ಹಿಡ್ಕೊಳುತ್ತ, ಹಿಡ್ಕೊಂಡು ಆ ಬುದ್ಧನ ಹತ್ರ ಕೇಳ್ತೈತಿ, ಬುದ್ಧ ನಿನ್ಗೆಲ್ಲ ಗೊತ್ತು ಅಂತ ಹೇಳಿ. ಅವನು ಹೌದು ಅಂತ ಹೇಳ್ತಾನೆ. ಹೌದು ಅಂದಾಗ, ನನ್ನ ಕೈಯೊಳಗೆ ಒಂದು ವಸ್ತು ಇದೆ, ಆ ವಸ್ತು ಜೀವಂತವಾಗಿದೆಯೋ ಸತ್ತಿದೆಯೋ ಹೇಳು ಅಂತ ಹೇಳ್ತಾನ. ಆ ಬಾಲಕನ ಏನಿರುತ್ತ ತಲೆಯೊಳಗ, ಹೆಂಗರ ಮಾಡಿ ಬುದ್ಧ ಈಸ್ ರಾಂಗ್ ಅಂತ ಪ್ರೂವ್ ಮಾಡ್ಬೇಕಾಗಿರ್ತೈತೆ ಅವನು. ಅದಕ್ಕೆ ಏನ್ ಮಾಡ್ತಾನ, ಕೈಯೊಳಗ ಆ ಪಾತ್ರಗಿತ್ತಿ ಹಿಡ್ಕೊಂಡಿರ್ತಾನಲ್ಲ, ಕೇಳ್ತಾನೆ ಇದು ಜೀವಂತವಾಗಿದೆಯೋ ಸತ್ತಿದೆಯೋ ನನ್ನ ಕೈಯೊಳಗೆ ಇರ್ತಕ್ಕಂತ ವಸ್ತು ಜೀವಿ ಅಂತ ಹೇಳ್ತಾನೆ. ಹೇಳಿದಾಗ ಬುದ್ಧ ಕಣ್ಣು ಮುಚ್ಕೊಂಡು ಹೇಳ್ತಾನ, ಆ ಬಾಲಕ ಏನ್ ವಿಚಾರ ಮಾಡಿರ್ತಾನ, ಅದು ಜೀವಂತವಾಗಿದೆ ಅಂತಂದ್ ಅದನ್ನ ಕ್ರಶ್ ಮಾಡ್ಬಿಡುದು, ಹಿಜಿಗೆ ಬಿಡುದು, ಅದನ್ನ ಸಾಯಿಸ್ಬಿಡುದು, ಅದು ಸತ್ತಿದೆ ಅಂತಂದ್ರೆ ಅದನ್ನ ಬಿಟ್ಬಿಡುದು ಅಂತಂದ ಆ ಹುಡುಗ ವಿಚಾರ ಮಾಡಿರ್ತಾನೆ. ಬುದ್ಧ ಕಣ್ಣು ಮುಚ್ಕೊಂಡು ಕಣ್ಣು ತೆಗೆದು ಹೇಳ್ತಾನ, ಅದು ನಿನ್ನ ಕೈಯೊಳಗಿದೆ ಅಂತ ಹೇಳ್ತಾನೆ. ಬುದ್ಧ ಹೇಳೋದು ನಿನ್ನ ಕೈಯೊಳಗಿದೆ, ಅದು ಏನಿದೆ ಅನ್ನೋದು, ಅದು ಜೀವಂತವಾಗಿ ಬಿಡೋದು ನಿನ್ನ ಕೈಯೊಳಗಿದೆ, ಅದನ್ನ ಸಾಯಿಸೋದು ನಿನ್ನ ಕೈಯೊಳಗಿದೆ ಅಂತ ಹೇಳ್ತಾನೆ. ನೀವು ಇಲ್ಲಿ ಸ್ವಾಮಿಗಳ ಹತ್ರ ಬಂದು, ಯಾವುದೇ ಗುರುಗಳ ಹತ್ರ ಬಂದು ನೀವೇನನ್ನಾದ್ರೂ ಕೇಳಿದ್ರೆ ನಾವು ಈ ರೀತಿಯಾಗಿ ಉತ್ತರ ಹೇಳ್ಕೊಂಡು ಜಾರ್ಕೋಬಹುದೇ ವಿನಃ ಮತ್ತೇನನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಮಟ್ಟಿನ ಒಂದು ಪಾವಿತ್ರತೆಯನ್ನ ಕೊಡಬಹುದು, ಒಳ್ಳೆ ವಿಚಾರಗಳನ್ನ ಹೇಳ್ಬೋದು, ಮಾರ್ಗವನ್ನ ತೋರಿಸ್ಬೋದು. ಅಂತಿಮ ಗುರಿಯನ್ನ ನೀವುಗಳೇ ಪಡ್ಕೊಳ್ಬೇಕಾಗತ್ತೆ, ನೀವುಗಳೇ ಶ್ರಮ ವಹಿಸಬೇಕಾಗತ್ತೆ ಅಂತಕ್ಕಂತಹದ್ದು ತಮ್ಮೆಲ್ಲರ ಗಮನಕ್ಕೆ ಇರಬೇಕಾಗಿರ್ತಕ್ಕಂತಹ ವಿಷಯ. ಆ ಕಾರಣದಿಂದ ಈಗಿರ್ತಕ್ಕಂತಹ ನಾವುಗಳೆಲ್ಲ ಈಗಿರ್ತಕ್ಕಂತಹ ಜನರೇಷನ್ ಪ್ರಾಬ್ಲಮ್ ಏನು ಅಂತಂದ್ರೆ, ಸ್ವತಂತ್ರವಾಗಿ ನಿರ್ಧಾರ ತಗೊಳ್ತಕ್ಕಂಥ ಶಕ್ತಿನೇ ಸಾಯ್ತಾ ಇದೆ. ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿರ್ತಕ್ಕಂಥ ಎಲ್ಲರೂ ನಾ ಏನಾದ್ರೂ ಮಾಡ್ಬೇಕಾದಾಗ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅಭಿಪ್ರಾಯ ಏನು ಅಂತಂದು
ನೂರು ಮಂದಿಗಳ ಅಭಿಪ್ರಾಯಗಳನ್ನ ಕೇಳಿಕೊಂಡು ನಾವು ನಿರ್ಧಾರ ತೆಗೆದುಕೊಳ್ತಕ್ಕಂತಹ ಒಂದು ವೀಕ್ ಆಗಿರ್ತಕ್ಕಂತಹ ಮನೋಸ್ಥಿತಿ ನಮ್ಮಲ್ಲಿ ಬರ್ತಾ ಇದೆ, ಅದು ಆಗಬಾರ್ದು. ನಾವು ಗಟ್ಟಿಗರಾಗಬೇಕು. ನಾವು ನಮ್ಮ ಜೀವನದ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ನಾವೇ ಶಕ್ತರಾಗಬೇಕಾದಲ್ಲಿ ನಾವು ಅತ್ಯುತ್ತಮವಾಗಿರ್ತಕ್ಕಂತಹ ಜ್ಞಾನವನ್ನ ಪಡ್ಕೊಳ್ಬೇಕಾಗಿತ್ತೆ. ನೀವುಗಳೆಲ್ಲ ಕಾಲೇಜ್ ಅಂದ ಕೂಡಲೇನ ಬಹಳ ಜನ ಈ ಏಜ್ ಅನ್ನ ಖಾಲಿ ಏಜ್ ಮಾಡಿಬಿಡ್ತಾರೆ. ಇದನ್ನ ಖಾಲಿ ಖಾಲಿ ಆಗಿ ಬರ್ತಾರ, ಪಿ ಯು ಸಿ ಬರ್ತಾರ, ಡಿಗ್ರಿ ಬರ್ತಾರ, ಏನೋ ಕಲಿತಾರ, ಹೊರಗೆ ಬಂದಾಗ ಏನು ಇರೋಂಗಿಲ್ಲ, ಖಾಲಿ ಬುರುಡಿನ ಇರ್ತವ ಮತ್ತು ಏನು ಒಂದು ಸರ್ಟಿಫಿಕೇಟ್ ಇರ್ತೈತಿ. ಅದು ಯಾಕೆ ಹೇಳೋದು ಅಂತಂದ್ರೆ ಎಷ್ಟೋ ಜನ ನಮ್ಗೆ ನೌಕರಿ ಸಿಗ್ಲಿಲ್ಲ ಅಂತ ನಿರುದ್ಯೋಗಿಗಳಾಗಿ ಬುದ್ಧಿ ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ನಮ್ಮ ಕಡೆ ಬರ್ತಾರ. ನನಗೆ ಬಹಳ ದುಃಖ ಅನಿಸೋದು, ಈ ಶಿಕ್ಷಣ ಕೊಡಕ್ ಕುಂತಿದ್ದು ಯಾವುದಕ್ಕೋಸ್ಕರ? ನಾವು ಬದುಕಬೇಕಂತಂದು ಶಿಕ್ಷಣ ಕೊಡಕ್ ಕುಂತಿದ್ದು ಕೇವಲ ಸರ್ಕಾರಿ ನೌಕರಿಗಳನ್ನ ಪಡೆದು ಸರ್ಕಾರಿ ಸಂಬಳ ಪಡೆದು ಬಿಟ್ರೆ ಇದ ಜೀವನದ ಉದ್ದೇಶನು? ನೀವೆಲ್ಲ ವಿಚಾರ ಮಾಡಬೇಕು. ಇದೇ ವಯಸ್ಸಿನಲ್ಲೇ ನೀವು ನಿರ್ಧಾರ ಮಾಡ್ಕೊಳ್ಬೇಕು, ನಾನು ಬದುಕಬೇಕು. ಬದುಕುವ ಮಾರ್ಗ ಹಲವಾರು ಇರ್ತವೆ. ಆ ಬದುಕುವ ಮಾರ್ಗಗಳನ್ನ ಅದು ಏನ ಬಂದರೂ ನಾನು ಅದನ್ನ ಸ್ವೀಕಾರ ಮಾಡಬೇಕು. ನಾನು ಸುಂದರವಾಗಿ ಬದುಕಬೇಕು ಅಂತಕ್ಕಂತಹ ಏಕಮಾತ್ರ ಉದ್ದೇಶದಿಂದ ನೀವುಗಳೆಲ್ಲ ಶಿಕ್ಷಣವನ್ನ ಪಡ್ಕೊಳ್ಬೇಕು. ಶಿಕ್ಷಣವನ್ನ ಪಡಿತಾ ಪಡಿತಾ ನಾವು ನಮ್ಮ ಮನೋಸ್ಥಿತಿ ಏನಾಗಬಾರ್ದು, ಅದು ಸದೃಢವಾಗಬೇಕು. ಅದನ್ನ ಬಿಟ್ಕೊಟ್ಟು ನಾವು ಯಾವ್ದಾದ್ರೂ ಒಂದು ವಿಷಯಕ್ಕೆ ನಾವು ಜೋತು ಬಿದ್ವಿ ಅಂತಂದ್ರೆ ಶಿಕ್ಷಣದ ಉದ್ದೇಶ ಪೂರ್ಣಗೊಳ್ಳುವುದಿಲ್ಲ. ನೀವುಗಳೆಲ್ಲ ಆ ಒಂದು ಉದ್ದೇಶದಿಂದ ನಮ್ಗಿನ್ನೂ ಹಲವಾರು ಯೋಚನೆಗಳಿವೆ. ನಮ್ಮ ಸಂಸ್ಥೆಯಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ಒಂದು ಟೆಕ್ಸ್ಟ್ ಬುಕ್ ಮಾಡಿ ನಾವು ವಿಶೇಷವಾದಂತಹ ತರಬೇತಿಯನ್ನು ಕೊಡಬೇಕು ಅಂತಕ್ಕಂತಹದ್ದು ಬಹಳ ದಿನಗಳಿಂದ ನಮ್ಗ ಉದ್ದೇಶಗಳಿವೆ. ಅದನ್ನ ಮುಂಬರುವ ದಿನಗಳಲ್ಲಿ ಅದನ್ನ ನಾವು ಇಲ್ಲಿ ಜಾರಿಗೆ ಮಾಡ್ತೀವಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ನೀವುಗಳು ಇಲ್ಲಿ ಇವತ್ತಿನ ಭರವಸೆಯ ಬೆಳಕು ಇದನ್ನ ನಿಮ್ಮ ತಲೆಯೊಳಗೆ ಇಟ್ಕೊಳ್ರಿ. ಈ ಭರವಸೆಯನ್ನ ಯಾರೂ ನಿಮಗೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನಿಮಗೆ ಬೆಳಕು ಬೇಕು ಅಂತಂದ್ರ ನಿಮಗೆ ನೀವೇ ಭರವಸೆ ಆಗ್ಬೇಕು. ನೀವು ಶ್ರಮ ವಹಿಸ್ಬೇಕು, ನೀವೇ ಕಷ್ಟಪಡ್ಬೇಕು. ಕಷ್ಟಪಡುದು ಅಂತಂದ್ರ ಅದನ್ನ ಇಷ್ಟಪಟ್ಟ ಮಾಡುದು ಅಂತ ಈ ಡೈಲಾಗ್ ಎಲ್ಲರಿಗೂ ಬರ್ತದೆ. ಕಷ್ಟಪಟ್ಟು ಯಾಕೆ ಮಾಡ್ಬೇಕು, ಇಷ್ಟಪಟ್ಟು ಮಾಡಿದ್ರ ಕಷ್ಟವೂ ಸಹ ಸುಖವಾಗಿ ಪರಿಣಾಮ ಆಗುತ್ತೆ. ಇಲ್ಲಿರ್ತಕ್ಕಂತಹ ನೀವುಗಳು ಯಾರು ದಡ್ರಲ್ಲ, ನನ್ಗಿಂತಲೂ ಚೆನ್ನಾಗಿ ಮಾತನಾಡ್ತೀನಿ ನೀವೆಲ್ಲರೂ ಇಲ್ಲಿ ಕುಳಿರಿಸಿದ್ರೆ, ಇಲ್ಲಿ ಮಾತಾಡಕ್ ಹಚ್ಚಿದ್ರೆ. ಯಾಕಂದ್ರೆ ಈ ನಿತ್ಯ ಎಲ್ಲರೂ ಉಪದೇಶ ಕೇಳಿ 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 ಪ್ರತಿಯೊಬ್ಬರು ಒಳ್ಳೊಳ್ಳೆ ಡೈಲಾಗ್ ಹೊಡಿತಾರ, ಚೆನ್ನಾಗಿ ಮಾತನಾಡ್ತಾರೆ. ಆದ್ರೆ ಸ್ವತಃ ಮಾತನಾಡುವಲ್ಲಿ ಆ ಒಂದು ಆತ್ಮವಿಶ್ವಾಸ ಇದೆಯೋ ಇಲ್ಲವೋ ಅಂತಕ್ಕಂತಹದ್ದು ಅತಿ ಪ್ರಮುಖವಾಗಿರ್ತಕ್ಕಂತಹ ವಿಷಯ. ಒಂದ್ ಬಾರಿ ಏನಾಗುತ್ತೆ ಅಂತಂದ್ರೆ, ಒಬ್ರು ಸುರೇಂದ್ರನಾಥ್ ಗುಪ್ತ ಅಂತಂದು ಅವರು ಈ ಭಾರತೀಯ ತತ್ವಶಾಸ್ತ್ರದ ಎಲ್ಲ ಇತಿಹಾಸವನ್ನು ಬರೆದಿರ್ತಕ್ಕಂತಹ ವ್ಯಕ್ತಿ. ಆ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ಹತ್ರ ಹೋಗ್ತಾನೆ. ಹೋಗಿ ಅವನು ಆ ವಿವೇಕಾನಂದನ ಕೇಳ್ತಾನೆ, ನಾನು ನಿನ್ಗಿಂತಲೂ ಚೆನ್ನಾಗೆಲ್ಲ ತಿಳ್ಕೊಂಡಿದ್ದೇನೆ, ಆದ್ರೆ ನಿನ್ನ ಮಾತಿಗೆ ಶಕ್ತಿ ಇದೆ, ನನ್ನ ಮಾತಿಗೆ ಯಾಕೆ ಶಕ್ತಿ ಇಲ್ಲ ಅಂತಂದು ಆ ಸುರೇಂದ್ರನಾಥ್ ಗುಪ್ತ ಕೇಳ್ತಾನ. ಅವನು ಕೇಳಿದಾಗ ಅವ್ರು ಹೇಳ್ತಾರ, ಯು ನೋ ದೆಮ್ ಐ ಮೀನ್ ದೆಮ್ ಅಂತ ಹೇಳ್ತಾರ. ನೀವು ಎಲ್ಲವನ್ನು ತಿಳ್ಕೊಂಡಿದ್ದೀಯ, ಎಲ್ಲವನ್ನು ನೀನು ಬರೆದಿದ್ದೀಯಾ, ಎಲ್ಲದರ ಬಗ್ಗೆ ಅತಿಯಾದಂತಹ ಜ್ಞಾನ ನಿನಗಿದೆ, ಆದ್ರೆ ಅವುಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಶಕ್ತಿ ನಿನಗಿನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ನಾವುಗಳು ಇಂದಿನ ಪ್ರಪಂಚದಲ್ಲಿ ಸಾಕಷ್ಟು ನಮ್ಗೆ ಇನ್ಫಾರ್ಮೇಶನ್ ಯುಗ ಇದು, ಎಲ್ಲ ನಮ್ಮ ಕೈಯೊಳಗನ ಇರ್ತೈತಿ. ಯಾವುದಕ್ಕೂ ನಾವು ಕಷ್ಟ ಪಡಬೇಕಾಗಿಲ್ಲ, ಎಲ್ಲವೂ ನಮ್ಮ ಕೈಯೊಳಗಿರುತ್ತೆ. ಆದರೆ ನಾವು ಸೃಷ್ಟಿ ಮಾಡಿರ್ತಕ್ಕಂಥ ವಸ್ತುಗಳ ಮೇಲೆ ನಾವು ಅವಲಂಬನೆ ಆಗಬಾರ್ದು. ನಾವೇ ಸೃಷ್ಟಿ ಮಾಡಿರ್ತಕ್ಕಂಥ ವಸ್ತುಗಳಿಗೆ ನಾವು ಜೋತು ಬಿದ್ವಿ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಒಂದು ಒಳ ಅರಿವು ಅಂತಕ್ಕಂತಹದ್ದು ಏನಿದೆ ಅಲ್ಲ, ಆ ಒಳ ಅರಿವು ಅಂತಕ್ಕಂತಹದ್ದು ನಾಶವಾಗುತ್ತೆ. ಅದು ಆಗದೇ ಇರುವ ಹಾಗೆ ನಾವು ನೋಡ್ಕೊಳ್ಬೇಕು ಅಂತಂದ್ರೆ ನಾವು ಸ್ವತಃ ನಮ್ಮ ದೇವ ಕೊಟ್ಟಿರ್ತಕ್ಕಂತಹ ಇಂದ್ರಿಯಗಳು ಪಂಚೇಂದ್ರಿಯಗಳನ್ನೆಲ್ಲ ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕಾಗುತ್ತೆ. ಅತಿಯಾದ ಬಾಹ್ಯ ವಸ್ತುಗಳ ಅವಲಂಬನೆಯಿಂದ ನಮ್ಮ ಅಂತಃಶಕ್ತಿ ನಾಶವಾಗಿ ಹೋಗುತ್ತೆ. ಸಾಧಾರಣ ಉದಾಹರಣೆ ಅಂತಂದ್ರೆ ನೀವುಗಳಿದನ್ನು ಪ್ರಯೋಗ ಮಾಡಿ ನೋಡ್ರಿ. ನೀವು ಒಂದು 21 ದಿನ ಗಡಿಯಾರ ಇಟ್ಕೊಳ್ಳಾರ್ದನ ನಾನು ಬೆಳಗು ಮುಂಜಾನೆ 4 ಗಂಟೆಗೆ ಏಳ್ಬೇಕು ಅಂತ ಮಲಗ್ರಿ. ನೀವು ಸ್ವಲ್ಪ ದಿನ ಆದ್ಮೇಲೆ 4-5 ನಿಮಿಷ ಕಡಿಮೆ ಇದ್ದ ಸರಿಯಾಗಿ ನಿಮ್ಗೆ ಹೆಸರಾಗುತ್ತೆ. ಇದನ್ನ ನೀವು ಪ್ರಯೋಗ ಮಾಡಿ ನೋಡ್ರಿ. ನಮ್ಮ ಹಿರಿಯರಿಗೆಲ್ಲ ಬರ್ತಿತ್ತು, ಅವ್ರು ಕರೆಕ್ಟ್ 4-5 ನಿಮಿಷ ಕಡಿಮೆ ಇದ್ದಾಗ ಎದ್ದು ಬಿಡ್ತಿದ್ರು. ಮನೆ ಎಲ್ಲ ಕೆಲಸ ಮಾಡ್ಕೊಂಡು ಹೊಲಕ್ಕೆ ಹೋಗ್ಬಿಡ್ತಿದ್ರು. ಅವ್ರಿಗೆ ಯಾವುದೇ ರೀತಿಯಾದಂತಹ ಗಡಿಯಾರದ ಅವಶ್ಯಕತೆ ಇದ್ದಿದ್ದಿಲ್ಲ. ಆದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ, ಅತಿಯಾದ ಬಾಹ್ಯ ವಸ್ತುಗಳ ಅವಲಂಬನೆಯಿಂದ ಗಡಿಯಾರ ಅದು ರಿಂಗ್ ಆದ್ಮೇಲೆ ನಾವೆಲ್ಲರೂ ಹೇಳ್ತೀವಿ. ನಮ್ಗೆ ಹೇಳಂತ ನಾವು ಮನಸ್ಸಿಗೆ ನಾವು ಸೂಚನೆಯನ್ನು ಕೊಟ್ಟು ನಮ್ಗೆ ಎಬ್ಬಿಸೋದಿಲ್ಲ. ಯಾಕೆ, ಮಗನೇ ನಿನ್ನ ಹತ್ರ ಗಡಿಯಾರ ಇದೆ ಅಲ್ಲ, ಅದು ರಿಂಗ್ ಆಗ್ಲಿ ಆಮೇಲೆ ಹೇಳ್ತೇನೆ ನಾನು ಅಂತಕ್ಕಂತಹ ಮನೋಸ್ಥಿತಿ ನಮ್ಮ ಮನಸ್ಸಿಗೆ ಬರ್ತಾ ಇದೆ. ಇನ್ನೂ ಸಾಧಾರಣ ಉದಾಹರಣೆ ಅಂತಂದ್ರೆ, ಇಲ್ಲೆಲ್ಲ ನಾವೆಲ್ಲ ಅದೇವು ಮಕ್ಕಳು ಮರಿ ಇರ್ತವೆ.
ಈ ನಾಯಿ ಮರಿನ ಒಂದು ಮನುಷ್ಯನ ಮರಿ ತಗೊಂಡು ಹೋಗ್ರಿ, ನೀರಾಗ ಹೋಗಿರಿ, ನಾಯಿ ಮರಿ ಬೇಕಿನ ಮರಿ ಬಿಟ್ಕೊಂಡು ಈಜಾಡ್ಕೊಂತ ಬರ್ತಾವ. ನಮ್ಗೆ ಇವೆಲ್ಲ ಬಲೂನ್ ಕಟ್ಟಿ ಅದನ್ನ ಕಟ್ಟಿ ಇದನ್ನ ಕಟ್ಟಿ ಈಜಾಡಕ್ ಕಲಿಸಿದ್ರು, ನಾವು ಅದನ್ನ ಈಜಾಡಕ್ನ ಬರುವಲ್ಲ. ನಮ್ಗೆಲ್ಲ ಸಿಕ್ಕಾಪಟ್ಟಿ ಟ್ರೈನಿಂಗ್ ಕೊಟ್ಟು, ಸ್ವಿಮ್ಮಿಂಗ್ ಟ್ರೈನಿಂಗ್ ಕೊಟ್ಟು, ಅದನ್ನ ಕೊಟ್ಟು ನಮ್ಗೆಲ್ಲ ಟ್ರೈನಿಂಗ್ ಕೊಡ್ಬೇಕಾಗತ್ತೆ. ಆ ಪ್ರಾಣಿಗಳು ಸಹಜವಾಗಿ ಕಲಿತಕ್ಕಂತಹ ವ್ಯವಸ್ಥೆಯನ್ನ ನಾವುಗಳು ಬಾಹ್ಯವಾಗಿರ್ತಕ್ಕಂತಹ ವಸ್ತುಗಳ ಅವಲಂಬನೆಯಿಂದ ನಮ್ಮಲ್ಲಿರ್ತಕ್ಕಂತಹ ಅಂತಃಶಕ್ತಿಯನ್ನ ನಾಶ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದೇವೆ. ಆ ಅಂತಃಶಕ್ತಿ ನಾಶವಾಗಬಾರ್ದು ಅಂತಂದ್ರ ನಾವು ಕೆಲ್ಸಕ್ಕೆ ಕೊಡಬೇಕು. ನೀವುಗಳೆಲ್ಲ ಇಲ್ಲಿ ITI ಕಾಲೇಜ್ ಐತಿ, ಇಲ್ಲಿ ಸಾಕಷ್ಟು ಉಪಕರಣಗಳದು. ಆ ಉಪಕರಣಗಳನ್ನ ಉಪಯೋಗ ಮಾಡ್ಲಿಲ್ಲ ಅಂತಂದ್ರ ಅವೆಲ್ಲ ಜಂಗ ಹತ್ತಿ ಹೋಗ್ತವು. ನಮ್ಮಲ್ಲಿರ್ತಕ್ಕಂತಹ ದೇವ ಕೊಟ್ಟಿರ್ತಕ್ಕಂತಹ ಎಂಡ್ಲೆಸ್ ಮೆಮೊರಿ ಐತಿ ತಲೆಯೊಳಗ. ನಾವು 1 TB 50 GB 500 GB ಇಟ್ಕೊಂಡು, 1 TB ಇಟ್ಕೊಂಡು, 1 TB ಐತಿ ಅಂತ ನಾವು ಅದರೊಳಗೆಲ್ಲ ಸ್ಟೋರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಂಡ್ಲೆಸ್ ಜಿಬಿ ಅನ್ನ ದೇವ ಕೊಟ್ಟಿದ್ದಾನೆ, ಅದನ್ನ ನಾವು ಉಪಯೋಗ ಮಾಡೋದಿಲ್ಲ. ನಾವು ಇದನ್ನ ಉಪಯೋಗ ಮಾಡಿದ್ರೆ ಬೇಕಾದಷ್ಟು ಸ್ಟೋರ್ ಆಗುತ್ತೆ ಇದು. ಆದ್ರೆ ಅದನ್ನ ಉಪಯೋಗ ಮಾಡ್ತಕ್ಕಂತಹ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ, ಅರಿವು ಇಲ್ಲದೆ ಇರೋದ್ರಿಂದ ನಾವುಗಳು ಹಲವಾರು ನಮ್ಮಲ್ಲೇ ಇರತಕ್ಕಂತಹ ಅದ್ಭುತಗಳನ್ನ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಅದು ಆಗ್ಬಾರ್ದು ಅಂತಂದ್ರೆ ನಾವು ಸ್ವಲ್ಪ ಜಾಗೃತರಾಗಬೇಕು. ನಾನೇ ಕಷ್ಟ ಪಡಬೇಕು, ಪ್ರತಿಯೊಂದನ್ನು ಓದ್ಬೇಕು, ಪ್ರತಿಯೊಂದನ್ನು ಏನಾರಾಗ್ಲಿ ನಾನೇ ಅದನ್ನ ಅಧ್ಯಯನ ಮಾಡಿ ನಾನೇ ತಿಳ್ಕೊಂಡು ಡೈಜೆಸ್ಟ್ ಇಟ್ಕೊಂಡು ಓದ್ಲಾರ್ದನ ನಾನೇ ನೇರವಾಗಿ ಆ ಎಲ್ಲ ಸಮಸ್ಯೆಗಳನ್ನು ಬಿಡಿಸಿ ನಾನು ಪರಿಹಾರ ಕಂಡುಕೊಳ್ತೇನೆ ಅಂತಕ್ಕಂತಹ ಭಾವನೆ ನಮ್ಮೊಳಗೆ ಯಾವಾಗ ಬರುತ್ತೆ, ಆಮೇಲೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಬರಲಿಕ್ಕೆ ಸಾಧ್ಯವಾಗುತ್ತೆ. ಆ ಕಾರಣದಿಂದ ತಾವುಗಳೆಲ್ಲ ಅತ್ಯಂತ ಸಂಸ್ಥೆಯಲ್ಲಿ ಓದ್ತಕ್ಕಂತಹ ಈ ಅನ್ನದಾನೇಶ್ವರ ಮಠದ ಸಂಸ್ಥೆಯಲ್ಲಿ ಈ ಮಠ ಈಗೆಲ್ಲ ನಿಮಗೆ ಶಿಕ್ಷಣ ನಿಮ್ಗೊಂದಿಷ್ಟು ಫೀಸ್ ಮಾಡಿ ನಾವೆಲ್ಲ ಇಲ್ಲಿ ಶಿಕ್ಷಣ ಕೊಡ್ತಾ ಇದ್ದೇವೆ. ಮೊದಲೆಲ್ಲ ನಮ್ಮ ಗುರುಗಳು, ಹಿರಿಯ ಗುರುಗಳು ಬೆತ್ತದ ಅನ್ನದಾನ ಮಹಾಶಿವೆಗಳು ಮಾಡಿದಾಗ ಯಾವುದೇ ಫೀಸ್ ಅನ್ನು ಅವ್ರು ತಗೊಳ್ತಿದ್ದಿಲ್ಲ, 5 ರೂಪಾಯೋ 10 ರೂಪಾಯೋ ತೆಗೆದುಕೊಳ್ತಿದ್ರು. ಅವಾಗಲೂ ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ 1 ರೂಪಾಯಿ 2 ರೂಪಾಯಿ 3 ರೂಪಾಯಿ ಪಗಾರ ಕೊಡ್ತಿದ್ರು. ಆಗೆಲ್ಲ ನಡೀತಾ ಇತ್ತು. ಈಗೆಲ್ಲ ಏನಾಗಿದೆ, ಸಾಕಷ್ಟು ಸ್ಪೀಡ್ ಬಾಳು, ಮತ್ತು ಜೊತೆಗೆ ಎಲ್ಲರೂ ನಾವು ಇವತ್ತು ಬೆಳಗ್ಗೆ ಅನ್ಕೊಡದ ನಾವೆಲ್ಲರೂ ಶ್ರೀಮಂತರಾಗಬೇಕಂತೇವೆ, ಇವತ್ತು ಬೆಳಗ್ಗೆ ಅನ್ಕೊಡದ ಈ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಬೇಕಂತೇವೆ, ಬೆಳಗ್ಗೆ ಅನ್ಕೊಡದ ನಾವು ಪರ್ಸನಲ್ ಕಾರ್ನಾಗ ಓಡಾಡ್ಬೇಕಂತೇವಿ. ಈ ಮನೋಸ್ಥಿತಿ ನಮ್ಮೆಲ್ಲರಲ್ಲಿ ಬಂದ ಮೇಲೆ ಎಲ್ಲವೂ ದುಬಾರಿ ಆಗ್ತಕ್ಕಂತಹ ವ್ಯವಸ್ಥೆ ಇದೆ. ಆದಾಗ್ಯೂ ಮಠದೊಳಗೆ ಕೊಡ್ತಕ್ಕಂತಹ ಶಿಕ್ಷಣ ನಿಮಗೇನು, ನಾವು ಆಳ್ವಾಸದಲ್ಲಿ ಬಳ್ಳಾರಿ ಒಳಗೆ ಬರ್ರಿ ನೀವು, ಇದ PU ಕಾಲೇಜ್ ನಮ್ಮ ನರೇಗಲ್ನೊಳಗದೆ ಅಲ್ಲ, ಇಲ್ಲಿದೆ ಅಲ್ಲ, ಇದೇ ರೀತಿಯಾದಂತಹ ಕ್ವಾಲಿಟಿ ಐತಿ. 1.5 ಲಕ್ಷ ರೂಪಾಯಿ ತಗೊಳ್ತಾರೆ ಅಲ್ಲಿ ಫೀಸ್ ಡೊನೇಷನ್ ಎಲ್ಲ. ಇಲ್ಲಿ ನಾವೆಷ್ಟು ತಗೊಳ್ತೇವಿ, 5,000 10,000 ಏನೋ ಒಂದು ನಿಗದಿ ಮಾಡಿಕೊಂಡು ನಮ್ಮ ಆಡಳಿತ ಮಂಡಳಿಯಿಂದ ಒಂದು ನಿಗದಿಯನ್ನು ಮಾಡಿ ಇಲ್ಲಿ ನಾವೆಲ್ಲ ಫೀಸನ್ನು ಕಲೆಕ್ಟ್ ಮಾಡ್ತೇವೆ. ಇದನ್ನು ಹೇಳೋ ಉದ್ದೇಶ, ಇದರ ಜೊತೆ ಜೊತೆಗೆ ಇಲ್ಲಿರ್ತಕ್ಕಂತಹ ಮಕ್ಕಳು ಸಂಸ್ಕಾರವಂತರಾಗಬೇಕಂತಕ್ಕಂತಹ ಒಂದೇ ಉದ್ದೇಶ ಇದೆ. ನಮಗೇನೀಗೇನು ಸಾಕಷ್ಟು ಗೌರ್ಮೆಂಟ್ ಊರಿಗೆ 2 ಕಾಲೇಜ್ಗಳನ್ನು ತೆಗಿತಾ ಇದೆ, ಈ ಕಾಲೇಜ್ ಮಾಡ್ಕೊಂಡು ಲಾಸ್ ಆಗ್ತಕ್ಕಂತಹ ಅವಶ್ಯಕತೆ ನಮಗಿಲ್ಲ. ಆದಾಗ್ಯೂ ಈ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭವನ್ನು ಮಾಡಿರ್ತಕ್ಕಂಥವುಗಳನ್ನು ಉಳಿಸ್ಕೊಳ್ಬೇಕು ಅಂತ ನಾವು ಬಡದಾಡ ಕೂತಿದ್ದು ಯಾವುದಕ್ಕೋಸ್ಕರ, ಇಲ್ಲಿ ಕಲಿತಕ್ಕಂತಹ ಮಕ್ಕಳಿಗೆ ಒಂದಿಷ್ಟು ಸಂಸ್ಕಾರ ಕೊಡೋಣ ಅಂತ ಈ ಉದ್ದೇಶದಿಂದ ಮಾತ್ರ. ಪ್ರಪಂಚದಲ್ಲಿ ಹಲವಾರು ಜನ ಬುದ್ಧಿವಂತರ ಈ ಒಂದು ಯೂನಿವರ್ಸಿಟಿಗಳಿಂದ ಹೊರಗೆ ಬರಬಹುದು, ಆದರೆ ಉತ್ತಮರಾಗಿರ್ತಕ್ಕಂತಹ ನಾಗರಿಕರು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ನೋವು ನಮ್ಮೆಲ್ಲರಿಗೂ ಇರೋಣದ್ರಿಂದ ನಾವುಗಳು ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಸಂಸ್ಕಾರವಂತರಾಗಬೇಕು ಅಂತಕ್ಕಂತಹ ಕಾಳಜಿಯಿಂದ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸಿಬ್ಬಂದಿಯವರು ಅತ್ಯಂತ ಒಳ್ಳೆಯವರದಾರ. ಈ ಹೊರಗಡೆ ಎಲ್ಲ 30,000 ಕೊಡ್ತಾರ 40,000 ಕೊಡ್ತಾರ ಅಂತಂದು ಭಾಳ ಜನ ಬಿಟ್ಟು ಹೋಗೋರು ಅದಾರ. ಆದ್ರೆ ಇಲ್ಲಿರೋರು ನಾವು ಕಡಿಮೆ ಕೊಟ್ಟರು ಅರ್ಜುನ ಸ್ಥಾನದೊಳಗೆ ನಾವು ಸೇವೆ ಮಾಡಿದ್ರೆ ನಮ್ಮ ಜೀವನದ ಎಲ್ಲವನ್ನೂ ಸಹ ನಾವು ದುಡ್ಡಿನಿಂದ ಅಳಿಲಿಕ್ಕೆ ಆಗೋದಿಲ್ಲ. ಒಂದಿಷ್ಟು ಪುಣ್ಯ ಪಾಪ ಅನ್ನೋದು ಇರ್ತೈತಲ್ಲ ಜೀವನದೊಳಗೆ, ಆ ಪುಣ್ಯ ಪಾಪನ ನಮ್ಗೆ ನೆಮ್ಮದಿ ಕೊಡೋದು. ಈಗ ನಾನು ಇವರಿಗೆ 100 ರೂಪಾಯಿ ಕೊಟ್ಟು ಏನೋ ಒಂದು ವಸ್ತು ತಗೊಂಡೆ, ಅಲ್ಲಿ ಏನೂ ಸೆಂಟಿಮೆಂಟ್ ಇರೋದಿಲ್ಲ. ನಾನು ಒಂದು 10 ರೂಪಾಯಿ ತಗೊಂಡು 100 ರೂಪಾಯಿ ಕೆಲಸ ಮಾಡಿಕೊಟ್ನಿ ಅಂತಂದ್ರೆ ಭಾವನಾತ್ಮಕವಾಗಿ ಒಂದು ನೆಮ್ಮದಿ ಇರುತ್ತೆ, ಭಾವನೆಯಲ್ಲಿ ಒಂದು ನೆಮ್ಮದಿ ಇರುತ್ತೆ, ಮನಸ್ಸಿನೊಳಗೆ ಒಂದು ಸಂತೃಪ್ತಿ ಇರುತ್ತೆ. ಆ ಸಂತೃಪ್ತಿ ಭಾವನೆಯಿಂದ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಎಲ್ಲ ಸಿಬ್ಬಂದಿಯವರು, ಬೋಧಕ ಸಿಬ್ಬಂದಿಯವರು, ಬೋಧಕೇತರ ಸಿಬ್ಬಂದಿಯವರೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಮಗೆ ಯೋಗ್ಯವಾದ ರೀತಿಯೊಳಗೆ ನಾವು ನಿಮ್ಮಗಳನ್ನೆಲ್ಲರನ್ನೂ ಗೌರವಿಸ್ತೇವೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಚೇರ್ಮನ್ರು ಅತ್ಯಂತ ಕಾಳಜಿಯಿಂದ, ಇವರೆಲ್ಲ ನಮ್ಮ ನರೇಗಲ ಸಂಸ್ಥೆಯೊಳಗೆ ಓದಿದವರು, ಬಹಳ ಜನ ಓದಿ ಒಳ್ಳೆ ರೀತಿಯಾಗಿ ಬದುಕಿದವರು, ಈಗ ಒಳ್ಳೆ ಸ್ಥಿತಿವಂತರಾಗಿದ್ದಾರೆ, ಒಳ್ಳೆ ರೀತಿಯಾದಂತಹ ಸಂತೋಷ ಭರಿತವಾಗಿರ್ತಕ್ಕಂತಹ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಜೊತೆಗೆ ನಾವು ಓದಿರ್ತಕ್ಕಂತಹ ಸಂಸ್ಥೆಯಲ್ಲಿ ಸೇವೆ ಮಾಡಬೇಕು ಅಂತಕ್ಕಂತಹ ಭಾವನೆಯಿಂದ ಪಾಪ ವಯಸ್ಸಾಗೈತವ್ರು ಬೆತ್ತ ಇಟ್ಕೊಂಡು ಅಲ್ಲಿಂದ ಇಲ್ಲಿ ಬರ್ಬೇಕು, ಅವ್ರು ಒಂದು ಸಣ್ಣ ಸಣ್ಣ ಸಮಸ್ಯೆ ಬಂದರೂ ಹುಬ್ಬಳ್ಳಿಯಿಂದ ಬರ್ತಾರೆ ಅವರು. ಯಾವುದಕ್ಕೋಸ್ಕರ ನಾವು ಅಜ್ಜನ ಮಠದೊಳಗೆ ಪ್ರಸಾದ ಮಾಡಿದ್ದೇವೆ, ನಾವು ಒಂದಿಷ್ಟು ಸೇವೆ ಮಾಡೋಣ. ಈ ವಯಸ್ಸಿನೊಳಗೆ ಇದು ಇಲ್ಲ ಅಂದ್ರೆ ಅವ್ರ ಜೀವನ ಬರಡ್ ಅನಿಸ್ತಿತ್ತು. ವಿಚಾರ ಮಾಡ್ರಿ, ಎಲ್ಲವೂ ದುಡ್ಡಿನಿಂದ ಅಳಿಲಿಕ್ಕೆ ಆಗೋದಿಲ್ಲ.
ಈ ವ್ಯವಸ್ಥೆ ಈ ವಯಸ್ಸಿನಲ್ಲಿ ಈ ವ್ಯವಸ್ಥೆಯೊಳಗ ನಾವು ಅವರಿಗೊಂದು ಈ ಒಂದು ಅಧಿಕಾರ ಕೊಡ್ಲಿಲ್ಲ ಅಂದ್ರೆ, ಒಂದು ಜವಾಬ್ದಾರಿ ಕೊಡ್ಲಿಲ್ಲ ಅಂದ್ರೆ ಅವ್ರ ಜೀವನ ಬರಡ್ ಅನಿಸ್ತಿತ್ತು. ಈ ಒಂದು ಸಂಭ್ರಮ ಐತಿ, ಅಲ್ಲಿಂದ ಇಲ್ಲಿ ಬರೋದೇನೋ ಒಂದು ಖುಷಿ, ಇಲ್ಲಿ ನಿಮ್ಮೊಂದಿಗೆ ಕುಳಿತುಕೊಂಡು ಒಂದು ನಾಲ್ಕು ಮಾತನಾಡುವ ಖುಷಿ. ಈ ಖುಷಿ ಅಂತಕ್ಕಂತಹದ್ದು ನಾವು ತೆಗೆದುಕೊಳ್ತಕ್ಕಂತಹ ಪವಿತ್ರವಾದಂತಹ ಜವಾಬ್ದಾರಿಯಿಂದ ಸಿಗುತ್ತೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ತಾವುಗಳೆಲ್ಲ ನಾವು ಈ ಸಂಸ್ಥೆಗೆ ಹೊಸಬರು. ಈಗ ನಮ್ಗೆ ಈ ಸಂಸ್ಥೆ ಅಧಿಕಾರ ತಗೊಂಡು ಈಗ ಒಂದು ನಾಲ್ಕೈದು ತಿಂಗಳಾಯಿತು. ಎಲ್ಲವನ್ನೂ ಪ್ರಪಂಚ ಎಲ್ಲವನ್ನೂ ಕಲಿಸಿಕೊಡ್ತೈತಿ. ಈ ನಂದ ಉದಾಹರಣೆ ಹೇಳೋದಾದ್ರೆ, ನನಗೀಗ 29 ವರ್ಷ, ನಾನು ಮಠಕ್ಕಾದ ಕೂಡಲೇನ ನಮಗೂ ಭಯ ಅನ್ನಿಸ್ತು. ಇಷ್ಟೊಂದ ದೊಡ್ಡ ಸಂಸ್ಥೆ, 40-50 ಮಠಗಳು, ನಾವಲ್ಲಿ ಹಂಪಿ ಹೊಸಪೇಟೆ ಬಳ್ಳಾರಿ ಮಠಗಳಿಗೆಲ್ಲ ಜಗದ್ಗುರುಗಳಾಗಿವಿ. ಅಲ್ಲಿ ಇಲ್ಲಿ ಮುಪ್ಪಿನ ಬಸವಲಿಂಗ ಸ್ವಾಮಿಗಳು ಅಂತ ಕರೀತಾರ, ಅಲ್ಲಿ ಜಗದ್ಗುರು ಕೊಟ್ಟೂರು ಬಸವಲಿಂಗ ಸ್ವಾಮಿಗಳು ಅಂತ ಕರೀತಾರ. ಇವನ್ನೆಲ್ಲ ನೋಡ್ಕೊಂಡು ಹೋಗುದು ಹೆಂಗ ಅಂತ ನಮಗೆಲ್ಲ ಭಯ ಅನ್ನಿಸ್ತು. ಆದ್ರೆ ಮೊದ್ಲಿಂದ ನನಗಿರ್ತಕ್ಕಂತಹ ಒಂದು ಅಪಾರವಾದಂತಹ ವಿಶ್ವಾಸ ಏನು ಅಂತಂದ್ರೆ, ಶಿವಯೋಗ ಮಂದಿರದೊಳಗೆಲ್ಲ ಬಂದವ್ರಿಗೆ ನಾನು ಹೇಳ್ತಿದ್ದೆ, ನೀವೆಲ್ಲರೂ ಮೈಸೂರಿಗೆ ಹೋಗ್ರಿ, ಅಲ್ಲಿ ಹೋಗ್ರಿ ಓದ್ಲಿಕ್ಕೆ ಅಂತ ಹೇಳ್ತಿದ್ರು ಬಹಳ ಜನ ನನಗೆ. ನಾನು ಕೆಲವು ದಿನ ಹೈದರಾಬಾದಿಗೆ ಹೋಗಿ ಬಂದೆ, ಮತ್ತೆಲ್ಲಿ ಓದ್ಲಿಕ್ಕೆ ಹೋಗ್ಲಿಲ್ಲ ನಾನು. ಆದ್ರೆ ನನಗೇನು ವಿಶ್ವಾಸ ಇತ್ತು, ನಾನು ಏನು ಆತ್ಮಶುದ್ಧಿ ಮಾಡ್ಕೊಳ್ಬೇಕು, ನಾನು ಏನು ಜ್ಞಾನವನ್ನು ಪಡ್ಕೊಳ್ಬೇಕು, ಅದನ್ನು ನನಗೆ ಇನ್ನೊಬ್ರು ಎರವಲಾಗಿ ಕೊಡ್ಲಿಕ್ಕೆ ಬರೋದಿಲ್ಲ, ಅದನ್ನು ನಾನೇ ಸ್ವತಃ ಶ್ರಮ ಪಟ್ಟು ಅಧ್ಯಯನ ಮಾಡಬೇಕು. ಆದರೆ ಲೋಕಜ್ಞಾನ ಅಂತಕ್ಕಂಥದ್ದು ಪ್ರಪಂಚ ಕೊಡುತ್ತೆ ಅಂತಕ್ಕಂಥ ವಿಶ್ವಾಸ ಇತ್ತು ನನಗೆ. ನಾನು ಬ್ಯಾಡ ಅಂತ ಇಲ್ಲಿ ಕುಳಿತುಕೊಂಡೇನಲ್ಲ, ಈ ವ್ಯವಹಾರಗಳು, ಈ ಕಾಲೇಜ್ ಬಗ್ಗೆ, ಈ ವ್ಯವಸ್ಥೆ ಬಗ್ಗೆ, ನಾನು ಈ ಕಾಲೇಜ್ ಮೆಟ್ಲ ಹತ್ತಿಲ್ಲ. ಶಿವಯೋಗ ಮಂದಿರದೊಳಗೆ ಸಂಸ್ಕೃತ ವಿದ್ವತ್ ಮಾಡಿದವನು, ಈ ಕಾಲೇಜ್ ಮೆಟ್ಲ ಕಾಲೇಜೇ ನೋಡಿಲ್ಲ ನಾನು. ಚಿಕ್ಕವನಿದ್ದಾಗ ಒಂದು ಗುಡ್ಡದೊಳಗೆ ಇದ್ಕೊಂಡು ಅಧ್ಯಯನ ಮಾಡಿದವನು, ಇಲ್ಲಿ ಏನು ಮಾಡೋದು ಅಂತ ವಿಚಾರ ಮಾಡಲಿಲ್ಲ. ನಾವು ಹೋಗ್ತಾ ಇದ್ದಾಗ ಪ್ರಪಂಚ ನಮಗೆ ಕಲಿಸ್ಕೊಡುತ್ತೆ. ಆಚಾರ್ಯ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸುಬ್ರಹ್ಮಚಾರಿಭ್ಯ ಪಾದಂ ಕಾಲ ಕ್ರಮೇಣ ಚೆಂತಕ್ಕಂತಹ ಜ್ಞಾನ ನನಗಿತ್ತು. ಏನು ಅಂತಂದ್ರೆ, ನಮ್ಮ ಗುರುಗಳಿಂದ ನನಗೆ ಕಾಲುಭಾಗ ಜ್ಞಾನ ಸಿಗುತ್ತೆ, ಇನ್ನು ಕಾಲುಭಾಗ ನಾನು ಸ್ವ ಅಧ್ಯಯನದಿಂದ ತಿಳ್ಕೊಳ್ತೇನೆ, ಇನ್ನು ಕಾಲುಭಾಗ ನನ್ನ ಸಹಪಾಠಿಗಳೇನಿರ್ತಾರಲ್ಲ, ನನ್ನ ಸಹಚಾರಿಗಳು ಅವರೊಂದಿಗೆ ನಾನು ಕಲಿತೀನಿ, ಇನ್ನು ಕಾಲುಭಾಗವನ್ನ ಪ್ರಪಂಚ ಕಾಲ ನನಗೆ ಹೋಗ್ತಾ ಹೋಗ್ತಾ ನನಗೆ ಅನುಭವ ಮಾಡಿಸುತ್ತೆ ಅಂತಕ್ಕಂತಹ ಪರಿಜ್ಞಾನ ಇತ್ತು. ನೀವುಗಳು ಸಹ ಎಲ್ಲವೂ ನಾವು ಕೆಲವೊಂಬಲ್ಲವರಿಂದ ಕಲಿತು ಇದೆಲ್ಲ ನೀವೆಲ್ಲ ಅಧ್ಯಯನ ಮಾಡಿರಿ, ನಿಮ್ಗೆಲ್ಲ ಪಠ್ಯ ಪುಸ್ತಕದೊಳಗೆ ಬಂದಿರ್ತೈತಿ. ಅದನ್ನ ಮತ್ತೆ ಅದಷ್ಟೇ ನಿಮ್ಗೆ ಭಾಳ ಜನಕ್ಕೆ ಏನಾಗ್ಬಿಟ್ಟಿದೆ, ಓದ್ತೀರಿ ಅದನ್ನು ಪ್ರಶ್ನೋತ್ತರಗಳಿಗೆ ಮಾತ್ರ ಸೀಮಿತ ಮಾಡ್ಕೊಂಡಿರಿ, ಅದನ್ನು ಜೀವನಕ್ಕೆ ತೆಗೆದುಕೊಂಡು ಬರೋದಿಲ್ಲ. ನಾವು ಎಲ್ಲವನ್ನು ಅಧ್ಯಯನ ಮಾಡಿರಿ, ಅಧ್ಯಯನದ ಜೊತೆಗೆ ಜೀವನ ಬಹಳಷ್ಟು ಮುಖ್ಯ. ಈ ಜೀವನ ಅಂತಂದ್ರೆ ಒಂದಿಷ್ಟು ಓದುದು, ಒಂದಿಷ್ಟು ಧನ ಸಂಪಾದನೆ ಮಾಡುದು, ಇದಿಷ್ಟೇ ಆಗಿರೋದಿಲ್ಲ. ಜೀವನ ಅಂತಂದ್ರೆ ಇಡಿಯಾಗಿ ನೀವು ಏನು ಒಂದು 100 ವರ್ಷ ಬದುಕ್ತಿರೋ, 80 ವರ್ಷ ಬದುಕ್ತಿರೋ, 70 ವರ್ಷ ಬದುಕ್ತಿರೋ, ಆ ಇಡೀ ಬದುಕು ಜೀವನ ಅಂತಂದು ತಿಳ್ಕೊಳ್ರಿ. ಕಾಲೇಜಿಗೆ ಬರುವುದು ಜೀವನ, ಮನೆಯೊಳಗೆ ಕುಳಿತುಕೊಂಡು ಓದುವುದು ಜೀವನ, ಮನೆಯೊಳಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡುವುದು ಜೀವನ, ಮಲಗೋದು ಜೀವನ, ತಿನ್ನುವುದು ಜೀವನ. ಇದನ್ನು ಇಡಿಯಾಗಿ ನೋಡಿಕೊಂಡವನು ಮಾತ್ರ ಅವನ ಬದುಕು ಶ್ರೀಮಂತಗೊಳ್ಳುತ್ತೆ. ಈ ರೀತಿಯಾಗಿ ಇಡಿಯಾಗಿ ಬದುಕನ್ನು ಪ್ರೀತಿಸುವ, ಸ್ವೀಕರಿಸುವ ಸ್ವಭಾವವನ್ನು ದೇವ ನಿಮ್ಮೆಲ್ಲರಿಗೂ ಕರುಣಿಸಲಿ ಅಂತಂದು ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ನೀಡುತ್ತೇವೆ. ಬಸ
ಬಳಸಬೇಕು ಅನ್ನೋದು ಎಂಟರ್ಟೈನ್ಮೆಂಟು ಇರಬೇಕು. ಅದ್ರ ಜೊತೆ ಬರೀ ನಾವು ಓದೋದು ಅಥವಾ ಯಾವುದಾದ್ರು ಹವ್ಯಾಸ ಇದೆಲ್ಲ, ಅದ್ರ ಜೊತೆ ನಿಮ್ಮ ಕ್ರೀಡಾ ಚಟುವಟಿಕೆಗಳು ಇರಲಿ, ಪಠ್ಯೇತರ ಚಟುವಟಿಕೆಗಳು ಇರಲಿ, ಅದರೊಂದಿಗೆ ನಿಮ್ಮ ಸಾಧನೆ ಕೂಡ ಇರಬೇಕು. ಏನಾದರೂ ಒಂದು ಗುರಿ ಇಟ್ಕೊಳ್ಳಿ ಜೀವನದಲ್ಲಿ. ಲೇಖಕಿ ಅಂತನೋ, ಸಾಹಿತ್ಯಗಾರ ಅಂತನೋ, IAS ಆಫೀಸರ್ ಅಂತನೋ, KS ಆಫೀಸರ್ ಅಂತನೋ, PSI ಅಂತನೋ, ಆ ಗುರಿ ಇಟ್ಕೊಂಡ್ಮೇಲೆ ಆ ಗುರಿ ಕಡೆ ನಿಮ್ಮ ಗಮನ ಇರಲಿ. ಆ ಗುರಿ ಮುಟ್ಟಬೇಕಾದ್ರೆ ನಾವೇನು ಮಾಡಬೇಕು, ಎಷ್ಟು ಶ್ರಮ ಪಡಬೇಕು, ಶ್ರಮದಲ್ಲಿ ವೈವಿಧ್ಯತೆ ಹೆಂಗಿರಬೇಕು, ನಿಮ್ಮ ಹೊಸ ಹೊಸ ಚಟುವಟಿಕೆಗಳು ಹೆಂಗಿರಬೇಕು, ಹೊಸ ಹೊಸ ನಿಮ್ಮ ಯೋಚನೆಗಳು ಹೆಂಗಿರಬೇಕು. ಪ್ರತಿ ಸಲ ಪ್ರತಿ ವರ್ಷ ಪದವಿ ಪಾಸ್ ಆಗ್ತಾರೆ, PUC ಪಾಸ್ ಆಗ್ತಾರೆ ವಿದ್ಯಾರ್ಥಿಗಳು, ಲಕ್ಷಾಂತರ ಜನ ಭಾರತದಿಂದ ಹೊರಗೆ ಬರ್ತಾರೆ. ಅಜ್ಜನವರ ಪ್ರಸಾದ, ಅಜ್ಜನವರ ಆಶೀರ್ವಾದ ಅದು ಮೇನ್ ಇರ್ತದೆ. ಇವತ್ತು ವಿದ್ಯಾರ್ಥಿಗಳು ಕಲಿಬೇಕಾದ್ರೆ ಅಜ್ಜನವರ ಆಶೀರ್ವಾದ. ಗೌರ್ಮೆಂಟ್ನವರು ಇದಕ್ಕಿಂತ ನಮ್ಮ ಸಂಸ್ಥೆಗಿಂತ ಹೆಚ್ಚಿಗೆ ಅನುದಾನ ಕೊಟ್ಟರು ಅಥವಾ ಫ್ರೀಯಾಗಿ ವಿದ್ಯಾರ್ಥಿಗಳಿಗೆ ಕೆಲಸ ಕೊಟ್ಟರು ಸಹಿತ ಅಜ್ಜನವರ ಆಶೀರ್ವಾದ ಅದಕ್ಕಿಂತ ಡಬಲ್ ಆಗುತ್ತೆ. ಇವತ್ತು ಭರವಸೆ ಬೆಳಕಂತೇಳಿ ಕೊಟ್ಟಿದ್ದಾರೆ. ಆ ರೀ ಭರವಸೆ ನಿಮಗೆ ಇವತ್ತು ಯಾಕೆ ಇವತ್ತು ಒಬ್ಬರು ತಹಸೀಲ್ದಾರ್ ಆದಾರ ನಿಮ್ಮ ಇದ್ರಿಗೆ ಹೋದ್ರು ಇವತ್ತು ನೆರೆಗಲ್ಲಲ್ಲಿ ಇವತ್ತು ಕಲ್ತಂತ ಒಬ್ಬ ವಿದ್ಯಾರ್ಥಿ
ಅದೇ ರೀತಿ ಮೊನ್ನೆ ತಾನೇ ರಾಜ್ಯಕ್ಕೆ ಎರಡನೇ ಸ್ಥಾನ ಬಂದಂತ ವಿದ್ಯಾರ್ಥಿ ನಾಯಕನ ಹುಡುಗ, ವಾಲ್ಮೀಕಿ ಸಮಾಜದ ಹುಡುಗ, ಆ ಹುಡುಗ ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆದಾನ ಅಂತ. ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆ ಕಟ್ಟಿದಂತ ಇವತ್ತು ನಮ್ಮ ಲಿಂಗೈಕ್ಯ ಅನ್ನದಾನ ಮಾ ಸ್ವಾಮಿಗಳು ಆಗಿರುವಂತ ಈ ಉತ್ತರ ಕರ್ನಾಟಕದ ಇವತ್ತ ಮುಖ್ಯಮಂತ್ರಿಯನ್ನು ಕೂಡ ಅಡ್ಡಿಲ್ಲ. ಯಾಕಂದ್ರ ಇವತ್ತು ಈ ಉತ್ತರ ಕರ್ನಾಟಕದ ಶಿಕ್ಷಣವನ್ನು ಕಟ್ಟಿದಂತ ಇವತ್ತು ನಮ್ಮ ಅನ್ನದಾನ ಮಾ ಸ್ವಾಮಿಗಳ ಒಪ್ಪಿಕೊಂಡಿದ್ದಕ್ಕೆ ನಮ್ಗೆ ಬಹಳ ಸಂತೋಷ ಆಯ್ತು. ಯಾಕಂತಂದ್ರೆ ಅವ್ರು ತಮ್ಮದೇ ಒಂದು ಅನುಭವ ಹೇಳಿದರು. ಐದೈದು ಸಲ ನಾನು ಎಕ್ಸಾಮ್ ಕಟ್ಟಿ ಫೇಲ್ ಆಗಿ ಕೊನೆಯ ಸಲ ನಾನು ಎಕ್ಸಾಮ್ ಬರೆದು ಪಾಸಾಗಿ ಕೆ ಎಸ್ ಅಧಿಕಾರಿಯಾಗಿ ಇಲ್ಲೇ ಕುಟ್ಟಿಗೆ ಬಂದ ಅದೀನಿ ಅಂತ ಹೇಳಿದ್ರಲ್ಲ, ಅವರ ಮಾರ್ಗದರ್ಶನ ಅವ್ರು. ಯಾಕಂತಂದ್ರೆ ಅವರು ಇಲ್ಲೇ ಎಸ್ ಎ ಕಾಲೇಜಿನಾಗ ಕರೆದವರು ಅವರು. ಅದಕ್ಕೆ ಅವ್ರು ಗೆಸ್ಟಾಗಿ ಒಪ್ಪಿಕೊಂಡು ಭಾಳ ಆನಂದ ಆಯ್ತಂತ ಹೇಳಿದರು ಅವರು. ವೀರಾಪುರ ಅವರು ಹೇಳಿದಂಗೆ ಗೌರ್ಮೆಂಟ್ ಕಾಲೇಜ್ಗೆ ನಮ್ಮ ಅಜ್ಜನವರ ಸಂಸ್ಥಾ ಕಾಲೇಜ್ಗಳಿಗೆ ಡಿಫ್ರೆನ್ಸ್ ಏನಂದ್ರೆ ಇಲ್ಲಿ ಸಂಸ್ಕಾರ ಸಂಸ್ಕೃತಿ ಕಲಿತೀರಿ ನೀವು. ಉಚಿತ ಹೃದಯ ರೋಗ ಆರೋಗ್ಯ ತಪಾಸಣಾ ಶಿಬಿರ. ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಲಾಭ ಪಡೆದ ಜನತೆ ಆತ್ಮವಿಶ್ವಾಸಕ್ಕೆ ಓದು ಬಹುಮುಖ್ಯ. ಶ್ರೀ ಮಾನಿಪ್ರ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ಹೇಳಿಕೆ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್ ಗಜೇಂದ್ರಡ. ವಂದನೆಗಳು.